ಜ್ಞಾನೇಶ್ವರ. ಏನಿದು ಕಣ್ಣೀರು? ಇದು ಕಣ್ಣೀರಲ್ಲ, ಆನಂದ ಬಾಷ್ಪ. ಸರಸ್ವತಿಯ ವೀಣೆಯನ್ನು ಕೇಳಿ ಆನಂದ ಬಾಷ್ಪವನ್ನು ಹರಿಸಿದೆ. ಪರಶಿವನ ಕಣ್ಣಲ್ಲಿ ಆನಂದ ಬಾಷ್ಪವೇ? ಗಾನ ವಿಚಾರದಲ್ಲಾದ ಸರಸ್ವತಿಯಂತ ಒಬ್ಬ ಮಗಳು ನನಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಪರಮೇಶ್ವರನ ಅನಿಸಿಕೆ ಈಡೇರುವುದು. ಸಂತೋಷ ಮಗಳೇ, ಬಹಳ ಸಂತೋಷ. ನೀನು ನಾಗಲೋಕಕ್ಕೆ ಹೋಗಿ ಅಲ್ಲಿ ರಾಣಿಯಾಗು. ಅಲ್ಲಿ ನಿನಗೆ ಸರ್ವತಂತ್ರ ಸ್ವತಂತ್ರವಿದೆ. ಹೋಗಿ ಬಾ. ಓಂ ನಮ ಶಿವ, 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 ಓಂ ನಮ ಶಿವ. ಮಹದೇವಪ್ಪ, ಓಂ ನಮ ಶಿವ. ಮಹದೇವಪ್ಪ, ಮಹದೇವಪ್ಪ. ಓ ಸಾವುಕಾರರು, ಬನ್ನಿ ಬನ್ನಿ. ನಿನ್ನ ಸ್ವಾಗತ ಬಯಸಿ ನಾನು ಬರಲಿಲ್ಲ. ವಾಯ್ದೆ ತೀರಿ 18 ತಿಂಗಳಾಯ್ತು. ಎಲ್ಲಿ ನನ್ನ ಹಣ? ಸ್ವಲ್ಪ ತಡ್ಕೊಳ್ಳಿ ಸಾವುಕಾರರು, ಈಗ ಯಾವುದು ಅನುಕೂಲ ಆಗಿಲ್ಲ. ನೋಡು, ನಿನ್ನ ಅನುಕೂಲ ಅನಾನುಕೂಲ ಕೇಳ್ಕೊಂಡು ಹೋಗೋಕೆಲ್ಲ ನಾನು ಬಂದಿದ್ದು. ಅದೆಲ್ಲ ಬಿಟ್ಟು ಮೊದಲು ನನ್ನ ಹಣ ಬಿಸಾಕು. ಇಲ್ದೇ ಇದ್ರೆ ಈ ಜಾಗ ಬಿಟ್ಟು ಹೋಗೋದೇ ಇಲ್ಲ. ನೀವ್ ಹೀಗ ಹಠ ಹಿಡಿದ್ರೆ ನಾನೇನ್ ಮಾಡ್ಬೇಕು ಅಂತ ನೀವೇ ಹೇಳಿ. ಸರ್ಕಾರ ಬಡ್ಡಿ ಕೊಡ್ತೀನಿ ಅಂತ ಹೇಳಿ ವಾಯ್ದೆ ತಗೊಂಡೆ. ನನಗೂ ವಾಯ್ದೆ ಕೊಟ್ಟು ಕೊಟ್ಟು ಸಾಕಾಗೋದು. ಸಾವುಕಾರ, ಈಗ ನನಗೇನು ಗತಿ ಇಲ್ಲ. ಏನು ಗತಿ ಇಲ್ವಾ? ಇದ್ದಾರಲ್ಲ ನಿನ್ ಹೆಂಡತಿ ಮಗಳು, ಅವ್ರನ್ನೇ ಮಾರಿ ನನ್ನ ಹಣ ಕೊಡು. ಅವರನ್ನು ಮಾರುವಂತ ಮೂರ್ಖ ನಾನಲ್ಲ. ಹರಿಶ್ಚಂದ್ರನೇ ಹೆಂಡತಿ ಮಾರ್ದ, ನೀ ಮರನೋ? ಅವನ್ ಮೊಮ್ಮಗ ನೀನು. ಮರ್ಯಾದೆ ಆಗಿ ನನ್ನ ಹಣ ಬಿಸಾಕ್ ಮಾತಾಡು. ಮರ್ಯಾದೆಯಿಂದ ಮಾತಾಡಿ, ಮರ್ಯಾದೆ ಮೀರಿ ಹರಡ್ಬೇಕು. ಮತ್ತೆ ನನ್ನ ಹಣ ಬಿಸಾಕು, ಆಮೇಲೆ ಮಾತಾಡು. ನಿಮಗೆ ಹಣ ತರಬೇಕು. ಇದನ್ನ ಮಾರ್ಕೊಂಡು ನಿಮ್ ಹಣಕ್ಕೆ ಜಮಾ ಮಾಡ್ಕೊಳ್ಳಿ. ಇವೆಲ್ಲ ನನಗೆ ಬೇಡ. ಇವಕ್ ಬದಲಾಗಿ ನೀನೇ ನನ್ ಜೊತೆ ಬಂದ್ಬಿಡು. ಏನಂದೆ? ನಾನು ನಿನ್ ಜೊತೆ ಬರ್ಬೇಕಾ? ಬಂದ್ ನೋಡು ಹೇಗ್ ಸಾಕ್ತೀನಿ ಅಂತ. ಸಾಕ್ತೀಯಾ? ಸಾಕ್ತೀನಿ. ಚೆನ್ನಾಗ್ ಸಾಕ್ತೀಯಾ? ಹೌದು ಚೆನ್ನ.
ಇಷ್ಟೊಂದು ಕೊಬ್ಬ ನಿನ್ಗೆ, ನಿನ್ನ ನೆತ್ಕೊಂಡು ಹೋಗಿ ಸುಖ ಪಟ್ಟೆ ಪಡ್ತೀನಿ. ನಾನ್ ನಂಬಿ ಆ ಶಿವ ಪಾರ್ವತಿನೇ ನನ್ನನ್ನು ಕಾಪಾಡ್ತಾನೆ. ನಡೀರಪ್ಪ ಪೂಜೆ ಮುಗಿಸೋಣ. ನಾಗಕನ್ಯೆಯೇ, ಪರಮೇಶ್ವರನ ಆನಂದ ಭಾಷ್ಪ ಸಂಜಾತಿ ಈ ಶಿವಕನ್ಯೆ. ಇನ್ನು ಮೇಲೆ ಈ ನಾಗಲೋಕಾಧಿಪತಿಯಾಗಿರಲೆಂದು ಶಿವನಾಜ್ಞೆ. ನೀವೆಲ್ಲರೂ ನಿಮ್ಮ ರಾಣಿಗೆ ಸ್ವಾಗತವನ್ನು ಬಯಸಿ ಸಿಂಹಾಸನದ ಮೇಲೆ ಕೂರಿಸಿ. ಪ್ರಾಪ್ತ ವಯಸ್ಕನಾಗಿದ್ದಾನೆ, ನಮಗೂ ವೃದ್ಧಾಪ್ಯ ಬಂದಿದೆ.
ಕುಮಾರನಿಗೆ ಮದುವೆ ಮಾಡಿ ಈ ರಾಜ್ಯವನ್ನೆಲ್ಲ ಅವನಿಗೆ ಒಪ್ಪಿಸಿ ನಾವು ಭಗವಂತನ ಧ್ಯಾನದಲ್ಲಿ ಕಾಲ ಕಳೆಯೋಣ. ಹಾಗೇ ಆಗಲಿ. ಕುಮಾರನಿಗೆ ಯಾವುದಾದ್ರೂ ಕನ್ಯೆಯನ್ನು ನೋಡಿರುವಿರಾ? ನೋಡುತ್ತಿದ್ದೇವೆ, ಆದರೆ ಇನ್ನು ಯಾವ ತೀರ್ಮಾನಕ್ಕೂ ಬಂದಿಲ್ಲ. ಬೇಗ ತೀರ್ಮಾನಕ್ಕೆ ಬನ್ನಿ, ನನಗೆ ಸೊಸೆಯನ್ನು ನೋಡಬೇಕೆಂಬ ಆಸೆ. ನಮಗೂ ಆಸೆ, ಆದರೆ ಕುಮಾರನಿಗೆ ತಕ್ಕ ಕನ್ಯೆ ಸಿಗಬೇಕಲ್ಲ. ಅಮ್ಮಾಜಿ. ಕುಮಾರ ಬಂದ ಯಾಕಂದ? ದೀರ್ಘಾಯುಷ್ಮಂತನಾಗಿರು ಕಂದ. ಕುಮಾರ ಆರೋಗ್ಯವೇ? ಆರೋಗ್ಯ ಅಮ್ಮಾಜಿ. ಅಪ್ಪಾಜಿ ಕುಳಿತುಕೋ. ಕುಳಿತುಕೋ ಕಂದ. ಇದೇನು ಕುಮಾರ ಇದ್ದಕ್ಕಿದ್ದ ಹಾಗೆ ಬಂದೆ? ಗುರುಗಳ ಅಪ್ಪಣೆ ಪ್ರಕಾರ ಅವರು ಹೇಳಿದ ಕೆಲಸಗಳನ್ನೆಲ್ಲ ಮುಗಿಸಿಕೊಂಡು ಯಶಸ್ವಿಯಾಗಿ ಬಂದಿದ್ದೇನೆ. ಗುರುಗಳು ಯಾವ ಕೆಲಸವನ್ನು ಹೇಳಿದರು? ದೇಶ ದೇಶವನ್ನೆಲ್ಲ ತಿರುಗಿ ಜನರ ಪ್ರತಾಪ ಪದ್ಧತಿ ಸಂಸ್ಕೃತಿಗಳನ್ನೆಲ್ಲ ಅರಿತುಕೊಳ್ಳಲೆಂದು ಅಪ್ಪಣೆ ಕೊಡಿಸಿದರು ಅಪ್ಪಾಜಿ. ಅದರಂತೆ ನಾನು ಅಂಗ ವಂಗ ಕಳಿಂಗ ಕಾಂಭೋಜಗಳನ್ನೆಲ್ಲ ನೋಡಿಕೊಂಡು ದಕ್ಷಿಣದ ಕಡೆ ಬರುತ್ತಿರುವಾಗ ಒಬ್ಬ ದುರಹಂಕಾರಿ ರಾಜಪುತ್ರ ನನ್ನನ್ನು ಎದುರಿಸಿದ ಅಪ್ಪಾಜಿ. ಅನಂತರ ಅವನ ಹುಟ್ಟಡಗಿಸಬೇಕೆಂದು ಹಲವು ಸತ್ಪ್ರಜೆಗಳು ನನ್ನಲ್ಲಿ ಕೇಳಿಕೊಂಡಾಗ ಗುರುಗಳ ಅಪ್ಪಣೆಯನ್ನು ಶಿರಸಾವಹಿಸಿದ ನಾನು ರಣರಂಗಕ್ಕೆ ಧುಮುಕಿದೆ. ಹಿಂಸಾಚಾರಿಗಳನ್ನು ದುಷ್ಕರ್ಮಿಗಳನ್ನು ಸದೆಬಡಿದು ಅವರ ಸೊಕ್ಕೆ ನಡಗಿಸಿದೆ ಅಪ್ಪಾಜಿ. ಇದರಿಂದ ಸಂತೃಪ್ತರಾದ ಪ್ರಜೆಗಳು ನನಗೆ ಕಾಣಿಕೆಗಳನ್ನು ಕೊಟ್ಟರು, ಅದನ್ನೆಲ್ಲ ತೆಗೆದುಕೊಂಡು ಹೋಗಿ ನಮ್ಮ ಗುರುಗಳಿಗೆ ಅರ್ಪಿಸಿದೆ ಅಮ್ಮಾಜಿ. ಭಲೇ ಕುಮಾರ, ನೀನು ಕೀರ್ತಿಶಾಲಿ ಆಗಿರಬೇಕೆಂಬುದೇ ನಮ್ಮ ಆಸೆ. ಆದ್ರೆ ಕಂದ, ನಮಗಿರುವ ನೀನೊಬ್ಬನೇ, ನಿನ್ನ ಜೀವಕ್ಕೆ ಅಪಾಯ ಬರದಂತೆ ಜಾಗೃತಿಯಾಗಿ ನೋಡಿಕೊ. ಅಮ್ಮಾಜಿ, ನಿಮ್ಮ ಪವಿತ್ರ ಆಶೀರ್ವಾದ ಇರುವವರೆಗೂ ನನಗೆ ಏನೂ ಆಗದು ತಾಯಿ. ನಾನು ಕ್ಷತ್ರಿಯ, ನಿಮ್ಮಗಳ ಮಗ, ದುಷ್ಟರನ್ನು ಶಿಕ್ಷಿಸಬೇಕಾದ ನಮ್ಮ ಧರ್ಮವಲ್ಲವೇ? ಭಲೇ ಕುಮಾರ ಭಲೇ, ಜಾತಿ ಧರ್ಮ ರಾಜ್ಯಪಾಲನೆಯ ಜ್ಞಾನ ನಿನ್ನಲ್ಲಿ ತುಂಬಿವೆ. ನಿರಂತರ ಇದೇ ನೀತಿಯನ್ನು ಪಾಲಿಸಿಕೊಂಡು ಧರ್ಮದಿಂದ ಸತ್ಯಕ್ಕಾಗಿ ನಡೆ. ಸತ್ಯ ಪಾಲನೆಗಾಗಿ ಯಾವ ಕಷ್ಟ ನಷ್ಟಗಳನ್ನು ಲೆಕ್ಕಿಸಬೇಡ. ಮಾತು ಸಾಕು ಮಾಡಿ. ಎಷ್ಟೋ ವರ್ಷಗಳ ನಂತರ ಕುಮಾರನು ಗುರುಕುಲದಿಂದ ಬಂದಿರುವನು. ಊಟ ತಿಂಡಿಗಳ ಕಡೆಗೆ ಲಕ್ಷ್ಯ ಕೊಡೋಣ. ಹೌದಮ್ಮ, ನಿಮ್ಮ ಕೈಯಾರೆ ಊಟ ಮಾಡಿ ಹಲವಾರು ವರ್ಷಗಳೇ ಕಳೆದಬಹುದು. ಅಮ್ಮಾಜಿ ನನಗೂ ಅಷ್ಟೇ, ನಿಮ್ಮ ಕೈ ಊಟ ಮಾಡಿ ಬಹಳ ವರ್ಷಗಳಾಯ್ತು. ಹಾಗೆ ರಾಜ್ಕುಮಾರ್ ಜೊತೆ ನನಗೂ. ನಿನಗಿಲ್ಲ ಸುದೆ, ಬಾಪ ಬಾಕಂದ. ಹರಿಯೋ ನೀನೇ ಹರನು ನೀನೇ ಸರಸಿಜ ಸಂಭವ ಬ್ರಹ್ಮನು ನೀನೇ ಸರಸಿಜ ಸಂಭವ ಬ್ರಹ್ಮನು ನೀನೇ ಎಂದೆನಿಸಿರುವ ಸರ್ವೋತ್ತಮನೇ ಎಂದೆನಿಸಿರುವ ಸರ್ವೋತ್ತಮನೇ ವಂದನೆ ನಿನಗೆ ಜಗದೋಧಾರಣೆ ಸುರನುತ ಚರಣ ಶ್ರೀರಮಣ ಕರುಣಾಭರಣ ಕಾಮುದ ಸುಗುಣ ಸುರನುತ ಚರಣ ಶ್ರೀರಮಣ 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 ಶ್ರೀರಮಣ. ಬನ್ನಿ ನಾರದರೆ, ಪೀಠವನ್ನು ಅಲಂಕರಿಸಿ. ಸಂತೋಷ. ನಾರಾಯಣ ನಾರಾಯಣ. ಭೂಲೋಕದಲ್ಲಿ ಏನು ವಿಶೇಷ? ವಿಶೇಷವೇನುವಂತ ದೇವಿ, ಸಕಲ ಲೋಕಾರಾಧಕರಾಗಿ ಶಿವಪಾರ್ವತಿಯರು ವಿರಾಜಿಸುತ್ತಿದ್ದಾರೆ. ಬಹಳ ಸಂತೋಷ. ಹಾಗೆಯೇ ನಿನ್ನ ಸಹೋದರ ವಿಘ್ನೇಶ್ವರ ವಿಘ್ನಾಧಿಪತಿಯಾಗಿ ಪೂಜೆಯನ್ನು ಪಡೆಯುತ್ತಿದ್ದಾನೆ. ಅವನ ಸಹೋದರ ಕುಮಾರಸ್ವಾಮಿ ಅವರ ಸೇನಾಧಿಪತಿಯಾಗಿ ನಿತ್ಯ ಗೌರವ ಪೂಜೆಗಳನ್ನು ಪಡೆಯುತ್ತಿದ್ದಾನೆ. ಅಂದರೆ ಎಲ್ಲರಿಗೂ ಪೂಜೆ ನಡೆಯುತ್ತಿದೆಯೇ? ಹೌದು ಹೌದು ಹೌದು, ಎಲ್ಲರಿಗೂ ಪೂಜೆ ನಡೆಯುತ್ತಿದೆ. ನನಗೆ ನಿನಗೆ ಪೂಜೆ. ಮಹೇಶ್ವರನ ಪುತ್ರಿಯಾದ ನನಗೆ ಪೂಜೆ ನಡೆಯುತ್ತಿಲ್ಲವೇ? ಇಲ್ಲ, ಎಲ್ಲೂ ನಡೆಯುತ್ತಿಲ್ಲ. ಜನಗಳಿಗೆ ಗಣೇಶ ಷಣ್ಮುಖರ ಮೇಲಿರುವ ಭಕ್ತಿ ನಿನ್ನ ಮೇಲಿಲ್ಲ. ಅವರುಗಳ ಹಾಗೆ ನಾನು ಶಿವನ ಮಗಳಲ್ಲವೇ? ಅವರಿಬ್ಬರು ಪಾರ್ವತಿ ಸಂಜಾತರು, ನೀನು ಶಿವನ ಆನಂದ ಭಾಷ್ಪದಿಂದ ಅವತರಿಸಿದವಳು. ಆದ್ದರಿಂದ ಅವರಿಬ್ಬರ ಮೇಲಿರುವ ಭಕ್ತಿ ನಿನ್ನ ಮೇಲಿಲ್ಲ. ಏನು, ನನ್ನ ಮೇಲೆ ಭಕ್ತಿ ಇಲ್ಲ? ಇದು ದ್ರೋಹ, ಮಹಾದ್ರೋಹ, ಮಹಾದ್ರೋಹ. ನಾನೀಗಲೇ ಹೋಗಿ ನನ್ನ ತಂದೆಯಲ್ಲಿ ತರ್ಕ ಮಾಡಿ ಇತ್ಯರ್ಥ ಮಾಡುತ್ತೇನೆ. ಹಾಗೆ ಮಾಡೋಣ. ನಿಮ್ಮ ಅಪ್ಪ ಆ ಶಿವರೇ ಸರಿ. ನಡೆ ಬನ್ನಿ. ನಾರಾಯಣ ನಾರಾಯಣ. ತಂದೆಯೇ ವಂದಿಸುವೆನು. ನಮೋ ಸದಾಶಿವಾಯ. ಬಾ ನಾರದ, ಭೂಲೋಕದಲ್ಲಿ ಏನ್ ವಿಶೇಷ? ಸ್ವಲ್ಪ ವಿಶೇಷವಿದೆ. ಏನಮ್ಮದು? ಮೂರು ಲೋಕದವರು ನನ್ನ ಸಹೋದರರನ್ನು ಪೂಜಿಸುತ್ತಿರುವಂತೆ ನನ್ನನ್ನು ಪೂಜಿಸುವ ಹಾಗೆ ವರವನ್ನು ಅನುಗ್ರಹಿಸು.
ವರಪ್ರಸಾದದಿಂದ ಅದನ್ನು ಗಳಿಸಿಕೊಳ್ಳಲು ಶಕ್ಯವಲ್ಲ. ನಿಷ್ಕಳಂಕ ಚಿತ್ತದ ಭಕ್ತ ಕೋಟಿಗಳಿಂದ ಆರಾಧನೆಯನ್ನು ನೀನೇ ಪಡೆಯಬೇಕು. ಇದೇ ಭಗವಂತನಿಗೂ ಭಕ್ತನಿಗೂ ಇರುವ ನಿಕಟ ಸಂಬಂಧ. ಶಂಕರನಂತ ಭಗವಂತನು, ವಿಮಲೆಯಂತ ಭಕ್ತಳು ಮೂರು ಲೋಕದಲ್ಲೇ ಇಲ್ಲ ಎಂದು ಪ್ರತೀತಿ ಇದೆ. ವಿಮಲ ಯಾರವಳು? ಚಂಪಕ ನಗರದ ಓರ್ವ ಬಡವನ ಮಗಳು, ಮಹಾಶಿವ ಭಕ್ತೆ. ಬನ್ನಿ ನೋಡೋಣ. ನಾರಾಯಣ ನಾರಾಯಣ. ಶಿವಕನ್ಯೆ ನೋಡು, ಇವಳೇ ಶಿವಭಕ್ತಳಾದ ವಿಮಲೆ. ಓಹೋ, ಇವಳೇನಾ? ಪಾರ್ವತಿ ಪರಮೇಶ್ವರಲ್ಲದೆ ಬೇರೆ ಯಾವ ದೇವರಿಗೂ ಮಣಿಯುವುದಿಲ್ಲ. ಯಾವ ದೇವರಿಗೂ ಮಣಿಯುವುದಿಲ್ಲವೇ? ಇಲ್ಲ, ಯಾವ ದೇವರಿಗೂ ಮಣಿಯುವುದಿಲ್ಲ. ನನಗೆ ಮಣಿಯುವಂತೆ ಮಾಡುತ್ತೇನೆ. ವಿಮಲ, ನಿನ್ನ ಅಚಲ ಭಕ್ತಿಯನ್ನು ನೋಡಿ ಸಂತುಷ್ಟಳಾದೆ. ನಾನು ಪರಮೇಶ್ವರನ ಪುತ್ರಿ, ತ್ರೈಲೋಕ್ಯ ಪೂಜಾರ್ಹಳಾಗಬೇಕೆಂದು ಬಯಸಿ ಪ್ರಥಮ ಪೂಜೆಯನ್ನು ನಿನ್ನಿಂದ ಪಡೆಯೋಣವೆಂದು ಇಲ್ಲಿಗೆ ಬಂದೆ. ನನ್ನ ಇಚ್ಛೆಯನ್ನು ಪೂರೈಸು. ಓಂ ನಮಃ ಶಿವಾಯ. ವಿಮಲ, ಪಂಚಾಕ್ಷರಿ ಮಂತ್ರದೊಡನೆ ನನ್ನ ಹೆಸರನ್ನು ಸ್ಮರಿಸು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ವಿಮಲ, ಇದರ ಪರಿಣಾಮದ ಭೀಕರತೆ ನಿನಗೆ ಈಗಲೇ ಗೊತ್ತಾಗು. ಗರ್ವವನ್ನು ಬಿಟ್ಟು ನನಗೊಮ್ಮೆ ಶರಣೆನು, ಇಲ್ಲವೇ ಈಗಲೇ ನಿನಗೆ ಶಾಪ ಕೊಡುತ್ತೇನೆ. ನಿನ್ನನ್ನು ನಿನ್ನ ಮನೆಯನ್ನು ಧ್ವಂಸ ಮಾಡುತ್ತೇನೆ. ಓಂ ನಮಃ ಶಿವಾಯ. ವಿಮಲ, ನನ್ನ ಮಾತನ್ನು ಕೇಳಲಿಲ್ಲ ಅಲ್ಲವೇ? ಅನುಭವಿಸು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ದೇವಿ ಜಗದಾಂಬ, ಈ ಆಕಸ್ಮಿಕವಾಗಿ ಉಂಟಾದ ಬಿರುಗಾಳಿಯ ಅರ್ಥವೇನು? ಜಗನ್ನಾಥ, ಈ ದೇನರ ಮೇಲೆ ಕೃಪಾ ಕಟಾಕ್ಷವನ್ನು ಬೀರು. ನಾನು ಜಗದಾಂಬೆಯಲ್ಲ, ಪರಮೇಶ್ವರನ ಪುತ್ರಿ. ನಿಮ್ಮ ಮಗಳು ನನ್ನನ್ನು ಅವಮಾನಪಡಿಸಿದ್ದಾಳೆ. ನೀವು ಅನುದಿನವೂ ನನ್ನನ್ನು ಆರಾಧಿಸಬೇಕು. ದೇವಿ, ನಮಗಿದಕ್ಕಿಂತ ಹೆಚ್ಚಿನ ಬಾಧ್ಯವೇನಿದೆ?
ನಿನ್ನ ಆಜ್ಞೆಗೆ ಒಳಪಟ್ಟು ಪ್ರತಿದಿನವೂ ಪೂಜಿಸಿದೆವು. ನಮಗೆ ಅಭಯ ನೀಡಿ ಕಾಪಾಡು ತಾಯಿ. ಈ ನನ್ನ ಆತ್ಮ ಕಳಶವನ್ನು ಸ್ವೀಕರಿಸಿ. ಮಹಾಪ್ರಸಾದ. ನೀವು ನನ್ನನ್ನು ಪೂಜಿಸುವುದಲ್ಲದೆ ನಿಮ್ಮ ಮಗಳು ವಿಮಲೆಯು ಸಹ ನನ್ನನ್ನು ಪೂಜಿಸುವಂತೆ ಮಾಡಬೇಕು. ದೇವಿ, ನಿನ್ನ ಆಜ್ಞೆಯನ್ನು ಶಿರಸಾ ವಹಿಸಿದೆ. ತಥಾಸ್ತು. ವಿಮಲ, ಭಯಂಕರ ಬಿರುಗಾಳಿ ಎದ್ದು ಪಾತ್ರೆ ಪದಾರ್ಥಗಳೆಲ್ಲ ತೂರಿ ಬಿದ್ದವು. ಭಯಂಕರ ಬಿರುಗಾಳಿ ನಮ್ಮ ಮನೆಯಲ್ಲಿ? ಹೌದಮ್ಮ, ನಾವೆಲ್ಲ ನಡುಗಿ ಹೋದವು. ಆ ಪಾರ್ವತಿ ಪರಮೇಶ್ವರರ ಭಕ್ತರಾದ ನಮಗೆ ಪ್ರಮಾದವೆಂದರೇನು? ಬನ್ನಿ, ಉಮಾಮಹೇಶ್ವರನ ಪ್ರಾರ್ಥನೆ ಮಾಡೋಣ. ನಡೆಯಮ್ಮ. ಮಿತ್ರ, ಈಗ ಅರಮನೆಯೊಳಗೆ ಕುತ್ಕೊಂಡು ತಿಂತಾ ತಿಂತಾ ಕಾಲ ಕಳೀತಾ ಇದ್ರೆ ಏನ್ರಪ್ಪ ಪ್ರಯೋಜನ? ರಾಜ್ಕುಮಾರ, ಒಂದೊಂದು ಕೆಲಸ ಮಾಡೋಣ. ಏನು? ಯುದ್ಧಕ್ಕೆ ಹೋಗಾಡ್ವಾ? ಓಹೋ, ತಾನು ಬೇಡ, ಸುಡ್ಗಾಡು ಬೇಡ, ಸುಮ್ಮನೆ ನಿದ್ದೆ ಮಾಡೋಣ. ಎದ್ದೋಳ ಮೇಲೆ ಒಳ್ಳೆ ಕುಂಕಣ ರೀತಿ ನಿದ್ದೆ ಮಾಡಕ್ ಶುರುಬಿಟ್ಟ. ಅಪ್ಪ ಕೇಳ್ರೆ, ಇಲ್ಲಿ ಯುದ್ಧನು ಬೇಡ, ನನ್ನ ನಿದ್ದೆನು ಬೇಡ, ಬೇಟೆಗೆ ಹೋಗೋಣವಾ? ಯಾಕೋ ಹುಲಿ ಹೆಸರು ಕೇಳಿದ್ರೆ ಸಾಕು, ಹೆದರಿ ಇಲ್ಲಿ ಹಾಕ್ಬಿಡ್ತಾರೆ. ಹೌದೌದು, ನಮ್ಮ ರಾಜ್ಯದೊಳಕ್ಕೆ ಹೊಸದಾಗಿ ಸಿಂಹಗಳು ಬಂದಿವೆ ಅಂತೆ, ಬೇಟೆ ಆಡೋಣ. ಸಿಂಹ ತಾನೇ ಸಿಂಹ? ಅಮ್ಮಂದ್ರೆ ಅಪ್ಪ ಅಂದಲ್ಲೋ. ಹಿಂದೆ ಏನಿದು, ಯಾಕೆ ಗದ್ದಲ ಮಾಡ್ತಿದ್ದೀರಿ? ಯಾಕೆ ಅರಮನೆಯಲ್ಲಿರೋಣ ಅಂದ್ರೆ ನಿಮ್ ಕುಮಾರರು ಬೇಟೆಗೆ ಹೋಗೋಣ ಅಂತ ಹೇಳ್ತಿದ್ದಾರೆ. ಕುಮಾರ, ಒಂದು ಕ್ಷಣವೂ ನಿನ್ನನ್ನು ಕಾಣದಿರಲ್ಲ, ಬೇಟೆಗೆ ಹೋಗದಿರಬಾರ್ದೆ. ಅಲ್ಲಿ ಏನಾದ್ರೂ ಅಪಾಯ ಸಂಭವಿಸಿದ್ರೆ ಏನು ಗತಿ? ಅಮ್ಮ, ಬೇಟೆಗೆ ಹೋದಾಗ ಅಪಾಯಕ್ಕೆ ಸಿಕ್ಕಾಕೊಳ್ಳುವಷ್ಟು ಹೇಳಿಯಲ್ಲಮ್ಮ ಈ ನಿನ್ನ ಮಗ. ಉಪಾಯ ಶಾಲೆಗಳಾಗದ ಈ ಮಿತ್ರರು ಸದಾಕಾಲ ಶಸ್ತ್ರಧಾರಿಗಳಾಗಿರುವಾಗ ತಮ್ಮ ಕುಮಾರನಿಗೆ ಅಪಾಯವೆಂದ್ರು ತಾಯಿ? ನಿನ್ನೆ ಆ ಶಸ್ತ್ರದಿಂದ ಒಂದ್ ಹಿಲಿನು ಕೊಲ್ಲದಕ್ಕಾಗಲ್ಲ ಗೊತ್ತಾ? ನಿಮ್ ಶಸ್ತ್ರಗಳನ್ನ ಏನು ಉಪಯೋಗಿಸ್ಬೇಡಿ, ಎಲ್ಲ ನಾನ್ ನೋಡ್ಕೋತೀನಿ. ಅಮ್ಮ ಆಶೀರ್ವಾದ ಮಾಡಮ್ಮ. ಭಯಪಡಬೇಡ ದೇವಿ, ಆಶೀರ್ವಾದ ಮಾಡಿ ಕಳಿಸಿ. ಜಗದಂಬಿ, ಸದಾ ನಿನ್ನನ್ನು ರಕ್ಷಿಸಿ, ಪರಮೇಶ್ವರ ಕಾಪಾಡು. ಹಾಗೆ ನಮಗೂ ಒಂದ್ಸತಿ ಆಶೀರ್ವಾದ ಮಾಡ್ಬಿಡಿ. ಹೋಗಿ ಬನ್ನಿ. ಸಿಂಹ ನಿನ್ನೆ ಮೊದಲು ತಿನ್ನದ. ಈ ಕಲಶ ಯಾರದು? ಮಗಳೇ, ಅದು ಪರಮೇಶ್ವರನ ಪುತ್ರಿಯಿಂದ ಅನುಗ್ರಹಿಸಲ್ಪಟ್ಟ ಆತ್ಮ ಕಲಶ. ನಾನು ಪಾರ್ವತಿ ಪರಮೇಶ್ವರರ ಪಾದಪದ್ಮಗಳನ್ನು ಬಿಟ್ಟು ಬೇರೆ ಯಾರನ್ನೂ ಪೂಜೆ ಮಾಡುವುದಿಲ್ಲವೆಂದು ತಿಳಿದು ಈ ಕಲಶವನ್ನು ಈ ಪೂಜಾಪೀಠದಲ್ಲಿ ಏಕೆ ಪ್ರತಿಷ್ಠಿಸಿದಿರಿ? ವಿಮಲ, ಪರಮೇಶ್ವರನ ಆರಾಧಕರಾದ ನಮಗೆ ಅವನ ಪುತ್ರಿಯು ಪೂಜನೀಯಳಲ್ಲವೇ? ಅಪ್ಪಾಜಿ, ತರಕ ಬೇಕಿಲ್ಲ. ಈ ಕಲಶವನ್ನು ಪೂಜಾಪೀಠದಿಂದ ತೆಗೆದುಹಾಕಿ. ವಿಮಲ, ಆ ದೇವಿಯನ್ನು ನಾವು ಪೂಜಿಸುವುದಲ್ಲವೆ, ನೀನು ಸಹ ಪೂಜಿಸುವಂತೆ ವಾಗ್ದಾನ ಮಾಡಿದಿರಿ. ಅಮ್ಮ, ಆ ಪಾರ್ವತಿ ಪರಮೇಶ್ವರರನ್ನು ಬಿಟ್ಟು ನಾನು ಬೇರೆ ಯಾರನ್ನೂ ಪೂಜಿಸೆನು. ಹಾಗೇನಾದರೂ ಆದರೆ ಆಕೆಯ ಪ್ರಕೋಪಕ್ಕೆ ಗುರಿಯಾಗಬೇಕಾಗುವುದು. ಆಕೆಯ ಕೋಪ ಕಂಡರೆ ನನ್ನ ಮನೆಯನ್ನು ಹಾಳು ಮಾಡುವನೆಂದು ಹೇಳಿರುವಳು. ಅಮ್ಮ, ಏನೂ ಭಯಪಡಬೇಕಾಗ್ತಿಲ್ಲ. ಹಾಲಾಕ್ಷಿಣಿ ಕರುಣಾ ಕಟಾಕ್ಷದಿಂದ ಸ್ಮಶಾನದಲ್ಲಿ ನೀವು ಸ್ವರ್ಗಧಾಮಗಳು ಸಾಕ್ಷಾತ್ಕರಿಸಬಲ್ಲವು. ವಿಮಲ, ನಾನು ಮಹೇಶ್ವರನ ಪುತ್ರಿ, ಸರ್ವಶಕ್ತಿ ಸಮನ್ವಿತಳು. ನನ್ನ ಆತ್ಮ ಕಲಶವನ್ನು ನೀನು ಬಿಸಾಡಿದ ಹಾಗೆ ನಿನ್ನ ಮಾಂಗಲ್ಯ ಭಾಗ್ಯವನ್ನು ನಾನು ಹಾಳು ಮಾಡುತ್ತೇನೆ. ಎಚ್ಚರ. ನಾನು ಶಿವಭಕ್ತಳು, ಶಿವಪಾರ್ವತಿಯರನ್ನು ಬಿಟ್ಟು ಬೇರ್ಪರನ್ನು ಪೂಜಿಸೆನು, ಪಂಚಾಕ್ಷರಿ ಮಂತ್ರವನ್ನು ಬಿಟ್ಟು ಬೇರೊಂದನ್ನು ಉಚ್ಚರಿಸೆನು. ಇಷ್ಟೊಂದು ದುರಹಂಕಾರವೇ ನಿನಗೆ? ಇಂದಿಲ್ಲದಿದ್ದರೂ ನಾಳೆಯಾದರೂ ನೀನು ನನ್ನ ಪಾದವನ್ನು ಆಶ್ರಯಿಸಲೇಬೇಕು. ವಿಮಲ, ಮಹಾ ಅಪರಾಧ ಮಾಡಿದೆ. ಶಿವಕನ್ಯೆಯನ್ನು ಅಪಮಾನ ಮಾಡಿದೆ. ಆ ಕುಟಿಲ ಆಗ್ರಹಕೊಂಡು ಏನು ತಾನೇ ಮಾಡಬಲ್ಲಳು? ಎಲ್ಲ ಈಶ್ವರೇಚ್ಛ.
ಓಂ ನಮಃ ಶಿವ ಓಂ ನಮಃ ಶಿವ. ಸಂಕಲ್ಪ ಮಾತ್ರದಲ್ಲೇ ಚತುರ್ದಶ ಭವನಗಳ ನಲ್ಲೋಲ ಕಲ್ಲೋಲ ಮಾಡಬಲ್ಲೆ, ಕ್ಷಣಾರ್ಧದಲ್ಲೇ ಜಗತ್ ಪ್ರಳಯವನ್ನಾಗಿಸಬಲ್ಲೆ. ಈ ನರಕೀಟ ವಿಮಲೆಯೊಂದು ಲೆಕ್ಕವೇ? ಈ ಕಡೆ ಲಕ್ಷಣವನ್ನು ನೋಡಿದ್ರೆ ಶಿವಭಕ್ತನಂತೆ ತೋರುತ್ತದೆ. ಹೌದು, ಹಗಲಿರುಳು ಶಿವನ್ನೇ ನಂಬಿ ಪೂಜಿಸುತ್ತಿರುವ ಶಿವಶರಣ. ಹಾಗಾದರೆ ತೆಗೆದುಕೋ ಹಸನಾದ ಹೂವು, ಶಿವಪ್ರಸಾದವನ್ನು ಮುಡಿದುಕೊಳ್ಳಿ. ಶಿವಾಯ ಸ್ವಾಮಿ, ತಾವು ಯಾರು? ನಾನೊಬ್ಬ ಶಿವಭಕ್ತನಾದ ಜಂಗಮ. ಶಿವನ ಮೇಲೆ ನಿಮಗೆ ಬಹಳ ಭಕ್ತಿ ಇರುವಂತಿದೆ. ನಾನು ಈ ಹೂಗಳನ್ನು ಆಯ್ದು ತಂದ ವನದಲ್ಲಿ ಪುರಹರನು ಲಿಂಗರೂಪಿಯಾಗಿದ್ದಾನೆ. ಪುರಹರನು ಲಿಂಗರೂಪಿಯಾಗಿದ್ದಾನೆ? ಹೌದು ಸ್ವಾಮಿ. ದರ್ಶನ ಭಾಗ್ಯ ಲಭಿಸುವುದೇ? ಲಭಿಸುವುದು, ಬನ್ನಿ ದರ್ಶನ ಮಾಡಿದರಂತೆ. ಇಲ್ಲೇ ಸ್ವಲ್ಪ ದೂರದಲ್ಲಿ, ಬನ್ನಿ. ಶಿವೋಹಂ 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 ಭವೋಹಂ. ಸ್ವಾಮಿ, ಇನ್ನು ಎಷ್ಟು ದೂರ ಹೋಗ್ಬೇಕು? ಇನ್ನು ಎಲ್ಲಿ ಹುಡುಕಬೇಕು? ಅಲ್ಲಿ ಇಲ್ಲಿ ಹುಡುಕುವುದೇಕೆ? ನೀನು ಶಿವಭಕ್ತಿ, ನಿನ್ನಲ್ಲೇ ಲಿಂಗವಿದೆ. ಪೂಜಾರಿಕೆಯನ್ನು ನನಗೆ ಕೊಡು, ಪೂಜಿಸುತ್ತೇನೆ. ಈ ಮಾಂಸದ ಮುದ್ದೆಯಲ್ಲಿ ಲಿಂಗವನ್ನು ಕಂಡ ಬಗೆ ಏನು? ನನ್ನ ದೃಷ್ಟಿಯಲ್ಲಿ ಎಲ್ಲಾ ಮಾಂಸದ ಮುದ್ದೆಗಳು ಪೂಜಾರ್ಹವಾದ ಲಿಂಗಗಳೇ. ರಸಿಕ ಚಕೋರವು ಚಂದ್ರನ ಕಿರಣವನ್ನು ಪಾನ ಮಾಡುವುದಲ್ಲದೆ ಮುಸರೆ ನೀರನ್ನು ಕುಡಿಯುವುದು. ನೀನು ಚಕೋರಿ, ನಾನು ಚಂದ್ರ. ನಿನ್ನ ಸೌಂದರ್ಯವನ್ನು ನನಗೆ ಕೊಟ್ಟು ನನ್ನ ರಸಿಕತ್ವವನ್ನು ಸ್ವಲ್ಪ ಉಪಭೋಗಿಸಿ ನೋಡು. ಶಿವ ಶಿವ, ತಾಯಿಯೊಡನೆ ಮಗನಿಗೆ ಸರ್ವೆ? ಗೋವು ತನ್ನ ಕರುವಿನಿಂದಲೇ ತೆನೆಯಾಗುತ್ತದಲ್ಲವೇ? ಹುಲಿಯುಗುರು ಆನೆಯದಂತ ಪತಿವ್ರತೆ ಶೀಲ, ಇವು ಮೂರು ಜೀವ ಇರುವವರೆಗೂ ಪರರ ಪಾಲಾಗಲಾರ. ಆದರೆ ಆ ಮೂರನ್ನು ವಶಪಡಿಸಿಕೊಳ್ಳುವ ಸಾಮರ್ಥ್ಯ ನನಗುಂಟು. ಹಿಡ್ಕೊಂಡು ಬಲಾತ್ಕಾರ ಮಾಡಿರೋ ಆಗಿದೆ, ನಾವು ನೋಡ್ಕೊಂಡು ಸಂದಿರೋದು ನ್ಯಾಯ ಅಲ್ಲ. ನಾವು ಅಪಾಯದಿಂದ ಪಾರ್ ಮಾಡಲೇಬೇಕು, ಅದು ನಮ್ಮ ಧರ್ಮ. ಬನ್ನಿ. ಅಯ್ಯೋ
ನೋಡಿ ನನ್ನ ಕೆನ್ನೆ ಕೊಡ್ದು ಅವಮಾನ ಮಾಡಿದ್ ನೆನಪಿದ್ಯಾ? ಇವತ್ತು ನೀನ್ ನನ್ನ ಪಾಲಾದ್ಮೇಲೆ ಬಿಡೋದು. ಅಬಲೆ ಹೆಣ್ಮೇಲೆ ಕೈ ಮಾಡ್ತಾ ಇದೀಯನು, ಬಿಡ ಅವಳ. ಕೇಳಕ್ ನೀನಾರ ಕಷ್ಟದಲ್ಲಿರೋ ರಕ್ಷಣೆ ಮಾಡೋದ್ ನನ್ನ ಧರ್ಮ.
ನೀವು ಸಮಯಕ್ಕೆ ದೇವ್ರ ಹಾಗೆ ಬಂದು ನಮ್ಮನ್ನ ಕಾಪಾಡಿದ್ರಿ. ನೀನ್ ಯಾರು? ನಾನೊಬ್ಬ ಬಡವನ ಮಗಳು. ಇವತ್ತು ನಿಮ್ಮಿಂದ ನನ್ನ ಮಾನ ಉಳಿತು. ನಾನು ನಿಮಗೆ ಚಿರಋಣಿ. ಆಪತ್ತಿನಲ್ಲಿ ಸಿಕ್ಕಿಬಿದ್ದವರನ್ನು ರಕ್ಷಿಸುವುದು ಕ್ಷತ್ರಿಯರ ಧರ್ಮ. ನೀನೇನು ಭಯಪಡಬೇಕಾದಿಲ್ಲ. ನೀವು ಕ್ಷತ್ರಿಯರೇ? ಹಾ, ನಾನು ಈ ದೇಶದ ಮಹಾರಾಜರ ಮಗ. ನೀವು ನನ್ನೊಡನೆ ಇರುವವರೆಗೂ ನನಗೇನು ಭಯವಿಲ್ಲ. ಏನನ್ನು ಯೋಚಿಸುತ್ತಿರುವಿರಿ? ಅದು ಏನೂ ಇಲ್ಲ. ಈ ವಿಚಿತ್ರ ಸಂಘಟನೆಯನ್ನು ದೈವ ಹೇಗೆ ಒದಗಿಸಿಕೊಟ್ಟಿತೆಂದು ಯೋಚಿಸುತ್ತಿರುವೆ. ಅಂದ್ರೆ ಇದು ನಿಮಗೆ ಸಂತೋಷದಾಯಕವಾದ ಸಮಾಗಮವೇ? ನಿನಗೆಷ್ಟು ಕಷ್ಟದಾಯಕವೋ ಅದು ನನಗಷ್ಟೇ ಸುಖದಾಯಕ. ಸ್ವಾಮಿ, ನಾನು ನಿಮಗೆ ತಕ್ಕವಳಲ್ಲ. ನೀವು ರಾಜಪುತ್ರರು, ನಾನೊಬ್ಬ ಸಾಮಾನ್ಯ ಬಡವನ ಮಗಳು. ರಾಜಪುತ್ರರು ಶ್ರೀಮಂತರೂ ಆದ ನಿಮ್ಮ ಕೈ ಹಿಡಿಯಲು ನಾನು ಯೋಗ್ಯನಲ್ಲ. ಯೋಗ್ಯತೆ ಅಯೋಗ್ಯತೆಗಳ ಯೋಚನೆ ಬೇಡ. ಮನಸ್ಸು ಕೊಟ್ಟ ಮೇಲೆ ಒಂದಾಗಿ ಬಾಳಬೇಕು. ನಾನು ನಿನ್ನನ್ನು ಮನಸಾರಿ ಪ್ರೀತಿಸುತ್ತಿದ್ದೇನೆ. ನನ್ನ ಹೃದಯವನ್ನು ನಿನಗೇ ಅರ್ಪಿಸುತ್ತಿದ್ದೇನೆ. ಇದಕ್ಕೆ ನೀನು ಒಪ್ಪಲೇಬೇಕು. ಒಪ್ಪುವುದು ಬಿಡುವುದು ನನಗೆ ಸೇರಿತ್ತಲ್ಲ. ಇದಷ್ಟು ಸುಲಭವಾದ ವಿಷಯವಲ್ಲ. ನಾನು ಸಾಮಾನ್ಯರು, ನೀವು ರಾಜಕುಮಾರರು, ಭಾವಿ ಸಾಮ್ರಾಟರು. ನಿಮ್ಮ ಸಹಧರ್ಮಿಣಿಯಾಗುವುದು ನನಗೆ ಸಾಧ್ಯವೇ? ನನ್ನ ನಿಮ್ಮ ಅಂತಸ್ತು ಅಜಗಜಾಂತರ. ಅಜವೂ ಇಲ್ಲ, ಗಜವೂ ಇಲ್ಲ. ಮನಸ್ಸು ಒಪ್ಪಿ ಒಂದಾದ ಮೇಲೆ ಯಾವ ವಿಧವಾದ ಭೇದ ಭಾವಗಳು ಇರಕೂಡುದು. ಇದಕ್ಕೆ ನಿಮ್ಮ ಮನಸ್ಸು ಒಪ್ಪಿದೆಯೇ? ಅದನ್ನು ನಾನು ನಂಬಬಹುದೇ? ಸುಂದರ ವಸ್ತು ಕಣ್ಣಿಗೆ ಬಿದ್ದ ತಕ್ಷಣ ಅದನ್ನು ಒಲಿಸಿಕೊಳ್ಳಬೇಕೆಂಬ ಅಪೇಕ್ಷೆ ಸಹಜವಾದದ್ದು. ಇದು ಎಲ್ಲರಲ್ಲೂ ಸಾಮಾನ್ಯ ವಿಷಯ. ಮತ್ತೆ ಸಂದೇಹ ಬೇಕೆ? ಹೌದು, ಪಂಚೇಂದ್ರಿಯಗಳನ್ನ ಕಾಮ ಕ್ರೋಧಮದ ಮೋಹ ಮಾತ್ಸರ್ಯಗಳು ಆಳುತ್ತಿರುತ್ತವೆ. ಒಮ್ಮೆ ಬೇಕೆಂದು ಮನಸ್ಸು ಆಶಿಸಿದ್ದನ್ನ ತ್ಯಾಗ ಮಾಡಲೇಬೇಕು. ನಿಮ್ಮ ಕಣ್ಣಿಗೆ ನಾನು ಬಿದ್ದ ತಕ್ಷಣ ನಿಮಗೆ ನನ್ನ ಮೇಲೆ ಪ್ರೇಮ ಮೂಡಿದೆ. ಇದು ಶಾಶ್ವತವೇ? ಸ್ಥಿರವಾದ್ದೇ? ಹೌದು, ಇದು ನನ್ನ ಸ್ಥಿರವಾದ ನಿರ್ಧಾರ. ನಿಮ್ಮ ಇಷ್ಟಕ್ಕೆ ನಾನು ಒಪ್ಪಿಕೊಳ್ಳಬಹುದು. ಆದ್ರೆ ನಮ್ಮ ಇಚ್ಛೆ ಆಸೆಗಳಿಗೆ ಒಪ್ಪಿಕೊಳ್ಬೇಕಾದ ಹಿರಿಯರು ಇದ್ದಾರೆ. ಅವನ್ನ ಕೇಳಿ ಒಪ್ಪಿಗೆ ಪಡೆದು ನಿರ್ಧರಿಸಬೇಕಾದ್ದು ನಮ್ಮ ಕರ್ತವ್ಯವೆಂದು ನನ್ನ ಭಾವನೆ. ನಿನ್ನ ಭಾವನೆಯನ್ನು ನಾನು ಮನಸಾರ ಒಪ್ಪುತ್ತೇನೆ. ಆದರೆ ನನ್ನ ನಿರ್ಧಾರವನ್ನು ಒಮ್ಮೆ ಕೇಳು. ನಿನ್ನ ಮತ್ತು ನನ್ನ ಹಿರಿಯರು ಇದಕ್ಕೆ ಒಪ್ಪದಿದ್ದರೆ ನಾನು ಆ ಜನ್ಮ ಪರ್ಯಂತ ಬ್ರಹ್ಮಚಾರಿಯಾಗಿ ಉಳಿಯುತ್ತೇನೆ. ಇದು ನನ್ನ ಸಿದ್ಧವಾದ ಶಪಥ. ಇದಕ್ಕೆ ಆ ಸೂರ್ಯನೇ ಸಾಕ್ಷಿ. ಸ್ವಾಮಿ, ನನ್ನ ಗೆಳತಿಯರು ನನಗೋಸ್ಕರ ಕಾಯುತ್ತಿರುವರು. ನನಗೆ ಹೋಗಲು ಅನುಮತಿ ಕೊಡಿ. ಮಿತ್ರ, ಪೇಟೆಯಲ್ಲಿ ಹುಲಿ ಜಿಂಕಿ ಕರಡಿ ಏನಾದ್ರೂ ಕಣ್ಣಿಗೆ ಕಂಡಿದೆ? ತುಂಬು ಚಂದ್ರನ ಹಾಗಿರುವ ಆ ಮುಖ ಕಮಲವು, ತಾವರೆಯ ದಳಗಳಂತಿರುವ ಆ ಕಣ್ಣುಗಳು, ಶಂಖದ ಆಕೃತಿಯಲ್ಲಿರುವ ಆ ಕಂಠ, ಕೋಗಿಲಿಯ ಸಾಕು ಮಾಡು ನಿನ್ನ ಭಾವಪೂರ್ಣ ಕವಿತೆನ. ಅಯ್ಯೋ, ಒಳ್ಳೆ ಶೃಂಗಾರ ವಾರಿದಿ ಸುಳಿಯಲ್ಲಿ ಸಿಕ್ಕಿದ್ದಲ್ಲಯ್ಯ. ಏನ್ ಗತಿ ನಮ್ಮಿಬ್ಬರ ಸ್ಥಿತಿ? ಬಾ, ಹೆದರ್ಬೇಡ, ನಾವೆಲ್ಲ ಮುಗಿಸಿದೀವಿ. ಬಾ ಹೋಗೋಣ. ಮದುವೆ ಆದರೆ ಅವಳನ್ನೇ ಆಗ್ತೀನಿ, ಇಲ್ಲದೆ ಹೋದ್ರೆ ಬ್ರಹ್ಮಚಾರಿ ಆಗೇ ಇರ್ತೀನಿ. ವಯಸ್ಸಂತಾದ್ದು ಏನ್ ಹೇಳಿರ್ತೀಯ? ಹೌದೌದು, ಈ ವಿಷಯವಾಗಿ ಮಹಾರಾಜ ಮಹಾರಾಣಿ ಹತ್ರ ಮಾತಾಡ್ತೀವಿ. ಅವ್ರ ಇಚ್ಛೆ ಏನಿದೆ ಹಾಗೆ ಮಾಡ್ಲಿ. ಈಗ ದಯವಿಟ್ಟು ನಡೀರಿ ರಾಜಕುಮಾರ. ಬಾರಪ್ಪ ದಮಯ್ಯ ಅಂತೀರಿ? ಬಾರಪ್ಪ ಬಾರಪ್ಪ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ವಿಮಲ, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೀಯಮ್ಮ? ಗಂಗಾ ಪೂಜೆಗೋಸ್ಕರ ಹೊಳೆ ಹತ್ರ ಹೋಗಿದ್ದಪ್ಪಾಜಿ. ಆ ಗಂಗಾಬಾದ ದಯದಿಂದ ನನ್ನ ಮಾನ ಪ್ರಾಣ ಎಲ್ಲ ಉಳಿತು. ಏನಾಯ್ತಮ್ಮ,
ಏನಾಯ್ತು? ಆ ಭೈರಪ್ಪ ನನ್ನನ್ನು ಹಿಡ್ಕೊಂಡು ಮಾನಭಂಗ ಮಾಡೋ ಪ್ರಯತ್ನ ಪಟ್ಟ. ಆದ್ರಷ್ಟರಲ್ಲಿ ಒಬ್ಬ ಮಹಾನುಭಾವ ಬಂದು ನಿನ್ನ ಕಾಪಾಡ್ದ. ಅಪ್ಪಾಜಿ, ಯಾರಮ್ಮ ಪುಣ್ಯಾತ್ಮ, ಇಂಥ ಉಪಕಾರ ಮಾಡಿದ ಮನುಷ್ಯನಿಗೆ ನಾವು ಕೃತಜ್ಞರಾಗಿರ್ಬೇಕು. ಆಗಿರ್ಬೇಕಪ್ಪಾಜಿ, ಅವ್ರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ನನಗೆ ಚೆಂದ ಗೊತ್ತು. ಏನಮ್ಮ ಅದು? ಅಪ್ಪಾಜಿ ಅದು ಹೇಳಮ್ಮ. ಹೋಗಿ ಅಪ್ಪಾಜಿ. ನನಗೆ ಅರ್ಥವಾಯ್ತು, ಎಲ್ಲ ಈಶ್ವರನ ಇಚ್ಛೆ. ಆ ಹೆಣ್ಣು ಕಣ್ಣಿಗೆ ಬಿದ್ದೊಡನೆ ಈ ನಮ್ಮ ಯುವರಾಜರ ಮನಸ್ಸು ಕರಗಿ ಕರಗಿ ನೀರಾಗಿ ಹೊಳೆಯಾಗಿ ಹರಿದು ಹೋಯ್ತು. ಯಾವ ಹೆಣ್ಣು ಅವಳು? ಯಾವ ರಾಜ್ಯದ ರಾಜಕುಮಾರಿ? ರಾಜ್ಯವೂ ಇಲ್ಲ, ರಾಜಕುಮಾರಿನೂ ಅಲ್ಲ, ಒಂದು ಬಡ ಹೆಣ್ಣು ಅಷ್ಟೇ. ಬಡವರ ಹೆಣ್ಣೆ? ಬಡ ಹೆಣ್ಣಿಗೆ ಮನಸ್ಸು ಹೋತಾನೆ? ಹೌದು ಅಪ್ಪಾಜಿ, ನನ್ನ ಮನಸ್ಸು ಆ ಹೆಣ್ಣಿನದಾಯಿತು. ಪ್ರಭು, ಇಬ್ಬರ ಮನಸ್ಸು ಒಂದಾದ ಮೇಲೆ. ಸರಿ, ನೀವಿಬ್ಬರು ಒಪ್ಪಿದ ಮೇಲೆ ನಮ್ಮದೇನು ಅಭ್ಯಂತರವಿಲ್ಲ, ಮದುವೆ ಮಾಡಿಬಿಡೋಣ. ಜೋಯಿಸರನ್ನು ಕರೆಸಿ, ಆ ಹುಡುಗಿಯ ತಂದೆ ತಾಯಿಗಳನ್ನು ಕರೆಸಿ, ಶುಭ ಮುಹೂರ್ತ ನೋಡಿ ಮದುವೆ ಮಾಡಿಬಿಡೋಣ. ಕುಮಾರನ ಸಂತೋಷವೇ ನಮ್ಮ ಸಂತೋಷ. ಪರಮೇಶ್ವರ, ನಾನು ಹಗಲು ರಾತ್ರಿ ನಿನ್ನ ಧ್ಯಾನದಲ್ಲೇ ಕಾಲ ಕಳೆಯುತ್ತಿದ್ದೇನೆ. ನಿನ್ನನ್ನೇ ನಂಬಿರುವ ನನ್ನನ್ನ ಹಾಲಲ್ಲಾದ್ರೂ ಹಾಕು, ವಿಷದಲ್ಲಾದ್ರೂ ಹಾಕು, ಎಲ್ಲ ನಿನಗೆ ಸೇರಿದ್ದು. ಶಿವಾಯ ನಮಃ. ಕನಸೋ ಇದು ನನಸೋ, ಏನೆಂಬ ಯೋಚನೆ
ಮಹಾರಾಜರು ನೀನು ಸೊಸೆ ಮಾಡ್ಕೊಳ್ಬೇಕು ಅಂತ ಆಸೆ ಪಟ್ಟಿದ್ದಾರಂತಮ್ಮ, ನಮ್ಮನ್ನ ಅರಮನೆಗೆ ಬರಕ್ಕೆ ಹೇಳಿದ್ದಾರೆ. ಬಾಮ್ಮ ಹೋಗೋಣ. ಶಿವನಿಚ್ಛೆ ಹೇಳಿದ್ಯೋ ಹಾಗೆ ನಡೆಯುತ್ತೆ. ನಾನು ಶಿವನಿಗೆ ನಮಸ್ಕರಿಸ್ಬಿಡ್ತೀನಿ ಅಪ್ಪಾಜಿ. ಹಾಗೆ ಮಾಡಮ್ಮ. ಈ ಸಮಾಚಾರ ನಿಮ್ಗೆ ಹ್ಯಾಕ್ ತಿಳಿತು? ಮಹಾರಾಜರೇ ಹೇಳಿ ಕಳಿಸಿದ್ದಾರೆ. ಹಾಗೇನು, ಬನ್ನಿ ಹೋಗೋಣ. ಇವತ್ತು ನಿಮ್ಗೆ ಶುಕ್ರ ದಿವಸ ಕಾದಿದೆ. ವಿಷಯ ಏನು ಹೇಳಿ? ಹಾ, ತಿಳಿಸ್ತೀನಿ ತಿಳಿಸ್ತೀನಿ. ನಮ್ಮ ಯುವರಾಜರು ಒಂದು ಹುಡುಗಿನ ಮೋಹಿಸಿದ್ದಾರೆ. ಮಹಾರಾಜ ಮಹಾರಾಣಿ ರೂಪ ಒಪ್ಕೊಂಡಿದ್ದಾರೆ. ಆ ಹುಡುಗಿ ಬಡವಳು ಹಾಗೆ ಹೀಗೆ ಅಂತ ಏನಾದ್ರೂ ತಿಳಿಸಿದ್ರಿ, ನಿಮ್ ಶುಕ್ರ ದಿವಸಕ್ಕೆ ಮಣ್ಣು ಹಾಕೋತೀರ? ಇಬ್ಬರದು ಜಾತ್ಯ ನೋಡ್ತೀನಿ, ಸರಿ ಹೊಂದಿದ್ರೆ ಸರಿ ಹೋಯ್ತು ಅಂತ ಹೇಳ್ತೀನಿ. ಅದಿರ್ಲಿ, ಹುಡುಗಿ ಹೇಗಿದೆ ಹೇಳಿ. ಏನಂದ್ರೆ ಹುಡುಗಿ ಹೇಗಿದೆ ಹೇಳಿ. ರೇ, ಹುಡುಗಿ ಯಾಗಾದ್ರೂ ಇರ್ಲಿ, ನಿಮ್ಗೆ ಯಾಕ್ರೆ? ನಿಮ್ಗೆ ಮದ್ವೆ ಆಗಿದ್ಯಾ? ಇನ್ನೇ ಇಲ್ಲ. ಬಹಳ ಒಳ್ಳೆಯದಾಯ್ತು. ಮದ್ವೆ ಯೋಚನೆ ಮಾಡು, ಯೋಚನೆ ಮಾಡಿ ಆಮೇಲೆ ನನ್ನ ಮದ್ವೆ ಆಗು. ನನ್ನ ಮದ್ವೆ ಆಗ, ನನ್ನ ಮದ್ವೆ ಆದ್ರೆ ನಿನ್ನ ಸುಖವಾಗಿ ನೋಡ್ಬೇಕು. ನನ್ನ ಮದ್ವೆ ಆದ್ರೆ ನಿನ್ನ ಚೆನ್ನಾಗಿ ನಿಮ್ಮಿಬ್ಬರನ್ನು. ನಾನು ಮದ್ವೆ ಆಗ್ಬೇಕು ಅಂತಿದ್ದು ಹುಡುಗಿನ ನೀನ್ ಯಾಕೆ ಹಾಕ್ಬೇಕು ಅಂದೆ? ನೈ, ನಾನ್ ಮೊದ್ಲು ಮದ್ವೆ ಆಗ್ಬೇಕು ಅಂತಿರೋಣ, ನೀನ್ ಯಾಕೆ ಹಾಕ್ತೀಯಾ? ನಾನು ಆಗ್ಬೇಕು, ನಾನಾಗ್ಬೇಕು. ಓಹೋ, ಇವ್ನ ಮಹಾ ಗಂಡ್ಸು. ಲೋ, ನಿನ್ ಮೀಸೆ ನೋಡು, ಪಾತಾಳ ನೋಡ್ತಾ ಇದೆ. ಓಹೋ, ಇವ್ನ ಮಹಾಶೂರ. ಅವತ್ ಕಾಡ್ನಲ್ಲಿ ಒಂದು ಸಣ್ಣ ಇಲ್ಲಿವರೆಗೆ ನೋಡ್ಬಿಟ್ಟು ಹುಲಿ ಹುಲಿ ಅಂತ ಕಿರ್ಚಾಡ್ಬಿಟ್ಟೆ. ಓಹೋ, ಇವ್ನ ಮಹಾಶೂರ. ಅವತ್ತು ಬೆಕ್ಕಿನ ಮನೆ ನೋಡ್ಬಿಟ್ಟು ಸಿಂಹ ಅಂತ ಎದ್ರಕೊಂಡು ಇದಕ್ ಹೋದೆ. ನೀನ್ ಬಾಯ ಹಾಕಿ ಅಂದೆ, ಅದಕ್ ಹೋದೆ. ಏನಂದೆ? ಅಲ್ಲೊಂದ್ ಸಣ್ಣ ಸಿಂಹ ನೋಡ್ದೆ. ಹೌದಾ? ನನ್ಗೂ ನಿನ್ಗೂ ಯಾಕೋ ಜಗಳ ನೋಡು. ದ್ರೌಪದಿಗೆ 5 ಜನ ಗಂಡಂದ್ರಿದ್ರಂತೆ. ಈಗ ನಮ್ ಕಮಲಿಗೆ ನೀನು ನಾನು ಇಬ್ಬರು ಗಂಡಂದ್ರು. ಆಯ್ತು ಆಯ್ತು, ಈಗ ಯುವರಾಜರ ವಿವಾಹ ಆದ್ಮೇಲೆ ನಾನ್ ಮೊದ್ಲು ಅವನ್ನ ಮದ್ವೆ ಆಗ್ತೀನಿ. ನಾನ್ ಮದ್ವೆ ಆಗ್ತೀನಿ. ನಾನ್ ಮೊದ್ಲು, ನಾನ್ ಮೊದ್ಲು, ನಾನ್ ಮೊದ್ಲು. ಬೇಡ ಬೇಡ ಅಲ್ವೋ, ಒಂದು ಹೆಣ್ಣಿಗೋಸ್ಕರ ನಾನು ನೀನು ಯಾಕೋ ಜಗಳ ಕಾಯ್ಬೇಕು. ಬೇಡ, ಹೋಗೋಣ ನಡಿಯ. ನಿಮ್ಮ ಮಗಳೇ? ಹೌದು ಮಹಾರಾಜ. ನನ್ನ ಮಗನನ್ನು ಮದುವೆಯಾಗಲು ನೀನು ಒಪ್ಪಿದ್ಯಾ ಮಗು? ನಾವು ಬಡವರು ಮಹಾಪ್ರಭು, ತಾವು ಚಕ್ರಾಧಿಪತಿಗಳು. ಈ ಸಂಬಂಧ ಆ ವಿಷಯ ನಮಗಿರಲಿ. ಜೋಯಿಸರೆ, ಈ ಎರಡು ಜಾತಕಗಳನ್ನು ನೋಡಿ ನಿರ್ಧರಿಸಿ. ಪಣಿ ಮಹಾಪ್ರಭು. ಜಾತಕಗಳೇನು ಚೆನ್ನಾಗೇ ಇವೆ, ಆದರೆ ಆದರೇನು ಹೇಳಿ ಜೋಸರೇ? ಹೆಣ್ಣಿನ ಜಾತಕದಲ್ಲಿ ಸ್ವಲ್ಪ ದೋಷವಿದೆ. ದೋಷ? ಏನು ದೋಷ ಮರಮಾಚದೆ ಹೇಳಿ ಜೋಸರೇ. ಹೆಣ್ಣಿನ ಪ್ರಥಮ ಸಮಾಗಮದ ರಾತ್ರಿಯೇ ಗಂಡಿಗೆ ಸರ್ಪಗಂಡಾಂತರವಿದೆ. ಏನು, ಗಂಡ ಹೆಂಡಿರ ಪ್ರಥಮ ರಾತ್ರಿಯ ಸಮಾಗಮದಲ್ಲೇ ನನ್ನ ಮಗನಿಗೆ ಸರ್ಪಗಂಡಾಂತರವೇ? ಹೌದು ಮಹಾರಾಜ, ಹೆಣ್ಣಿನ ಜಾತಕದಲ್ಲಿ ಆ ರೀತಿ ಇದೆ. ಈ ಹೆಣ್ಣನ್ನು ಕೈ ಹಿಡಿದಲ್ಲಿ ಪ್ರಥಮ ಸಮಾಗಮದ ರಾತ್ರಿಯಲ್ಲಿ ನಿಮ್ಮ ಕುಮಾರನಿಗೆ ಸರ್ಪಗಂಡಾಂತರ ತಪ್ಪಿದ್ದಲ್ಲ. ಇದರಿಂದ ರಾಜಕುಮಾರನ ಸಾವು ಶತಸಿದ್ಧ.
ಹಾಗಾದರೆ ರಾಜಕುಮಾರ ಈ ಹುಡುಗಿಯ ಕೈ ಹಿಡಿಯುವುದು ಬೇಡ. ನನ್ನ ಮಗ ಬ್ರಹ್ಮಚಾರಿ ಆಗಿದ್ದರೂ ಚಿಂತೆ ಇಲ್ಲ, ಪೂರ್ಣಾಯುಷ್ವಂತನಾಗಿದ್ದರೆ ಸಾಕು. ಕುಮಾರನು ಪೂರ್ಣಾಯುಷ್ಯಂತನಾಗಿ ಬದುಕಬೇಕಾದರೆ ಈ ಹುಡುಗಿಯನ್ನು ಬಿಡಬೇಕು. ನಿಜ ಕುಮಾರ, ನೀನು ಈ ಹುಡುಗಿಯನ್ನು ಬಿಡಲೇಬೇಕು. ಇವಳಿಗಿಂತ ರೂಪವತಿಯು, ಸೌಭಾಗ್ಯವತಿಯು, ಮುತ್ತೈದೆ ಸಾವಿತ್ರಿ ಅಂತಹ ಕನ್ಯೆಯಂತರಂದು ಲಗ್ನ ಮಾಡುತ್ತೇವೆ. ಬೇಡಿ ಅಮ್ಮಾಜಿ, ನನಗೆ ಲಕ್ಷಣ ರೂಪವತಿ ಸುಂದರಿಯರ ಬಯಕೆ ಇಲ್ಲ. ಕಾಮಿನಿಯರ ಕಾಮವನ್ನು ಬಯಸುವ ಕಾಮುಕನಂತೂ ನಾನು ಅಲ್ಲವೇ ಅಲ್ಲ. ನನ್ನ ಹೃದಯದಲ್ಲಿ ಮನೆ ಮಾಡಿರುವ ಆ ಸ್ತ್ರೀರತ್ನವನ್ನು ಕೈ ಹಿಡಿದು ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳಬೇಕೆಂದು ನಿರ್ಧರಿಸಿದ್ದೇನಮ್ಮ. ಕುಮಾರ, ನೀನು ಬಯಸಿದ ಬಯಕೆಗೆ ಬಲಿಯಾಗಿ ನಮ್ಮನ್ನು ಪುತ್ರಶೋಕಕ್ಕೆ ಗುರಿ ಮಾಡಿ ಹೋಗುವೆಯಾ? ಕುಮಾರ, ನೀನು ಈ ರಾಜ್ಯದ ಭಾವಿ ಚಕ್ರವರ್ತಿ. ನೀನು ನಮಗೆ ಮಾತ್ರ ಮಗನಲ್ಲ, ಈ ರಾಜ್ಯಕ್ಕೆ ಅಧಿಪತಿಯಾಗಿ ಪ್ರಜೆಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳಬೇಕಾದವನು. ಕ್ಷಮಿಸಿ ಅಪ್ಪಾಜಿ, ನಾನು ಮೆಚ್ಚಿದ ಕನ್ಯೆಯ ಕೈ ಹಿಡಿಯಲು ನನಗೆ ಎಂತಹ ಆಪತ್ತು ಬಂದು ಒದಗಿದರೂ ಅದನ್ನು ಎದುರಿಸಲು ಸಿದ್ಧವಾಗಿದ್ದೇನೆ. ಅಪ್ಪಾಜಿ, ನಿಮ್ಮ ಮಗನಾಗಿರುವ ನಾನು ನಿಮ್ಮಂತೆ ಕ್ಷತ್ರಿಯ ಧರ್ಮವನ್ನು ಪರಿಪಾಲಿಸಬೇಕೆಂದಿದ್ದೇನೆ. ಕೊಟ್ಟ ಮಾತನ್ನು ನಾನೆಂದಿಗೂ ತಪ್ಪಲಾರೆ. ವಚನ ಭ್ರಷ್ಟನಾಗಿ ರೌರವ ನರಕಕ್ಕೆ ನಾನೆಂದಿಗೂ ಬೀಳಲಾರೆ. ಕುಮಾರ, ನೀನು ಹೀಗೆ ಆಟ ಹಿಡಿದು ನಮ್ಮನ್ನು ಶೋಕಕ್ಕೆ ಸಾಗರದಲ್ಲಿ ಮುಳುಗಿಸಬೇಡ ಕಂದ. ಹೆತ್ತ ತಾಯಿಯ ಮನಸ್ಸನ್ನು ನೋಯಿಸಬೇಡ. ಅಮ್ಮಾಜಿ, ಈ ವಿಚಾರದಲ್ಲಿ ಮಾತ್ರ ನಾನೆಂದಿಗೂ ನನ್ನ ನಿರ್ಧಾರವನ್ನು ಬದಲಿಸಲಾರೆ. ಕುಮಾರ, ನಾನು ಅವಳ ಕೈ ಹಿಡಿದರೆ ಸಾಯುತ್ತೇನೆ ಎಂಬ ಕಲ್ಪನೆ ನಿಮಗಿದ್ದರೆ ಕೈ ಹಿಡಿಯದೆಯೂ ಸಾಯುತ್ತೇನೆ. ಇದೇ ನಿನ್ನ ಕೊನೆಯ ನಿರ್ಧಾರವೇ ಸ್ವಾಮಿ? ದೇವಿ, ಕುಮಾರನ ಬಹಳ ಹಠವಾದಿ, ಅವನ ಇಚ್ಛೆಯಂತೆಯೇ ನಡೆಯಲಿ. ವಿಮಲ, ಯಾವ ತಂದೆ ತಾಯಿಯೂ ಇಂತಹ ಸಂಬಂಧಕ್ಕೆ ಒಪ್ಪುವುದಿಲ್ಲ. ಬದುಕಿರುವವರೆಗೂ ತನ್ನ ಮಗಳು ಸುಲಕ್ಷಣವಾಗಿ ಸೌಭಾಗ್ಯವತಿಯಾಗಿರಬೇಕೆಂಬುದೇ ಅವರ ಇಷ್ಟ ಅಮ್ಮ. ಈ ವಿಷಯದಲ್ಲಿ ನೀವು ಯಾರೂ ಚಿಂತಿಸಬೇಕಾಗಿಲ್ಲ. ಗಂಡು ಹೆಣ್ಣುಗಳ ಮನಸ್ಸು ಒಂದಾಗಿದೆ. ಒಂದು ಕ್ರಿಮಿಕೀಟವು ಒಳಗೆ ಪ್ರವೇಶಿದಂತೆ ಉಕ್ಕಿನ ವಿಹಾರ ಮಂದಿರವನ್ನೇ ಕಟ್ಟಿಸುತ್ತೇನೆ. ವಿವಾಹದ ಪ್ರಥಮ ರಾತ್ರಿಯನ್ನು ಮಗ ಸೊಸೆಯರು ಆ ಮಂದಿರದಲ್ಲಿ ಕಳೆಯಲಿ. ಜೋಯಿಸರೆ, ಶುಭ ಮುಹೂರ್ತ ನಿಶ್ಚಯಿಸಿ. ಮಂತ್ರಿಗಳೇ, ಲಗ್ನಕ್ಕೆ ಬೇಕಾದ ಏರ್ಪಾಡು ಮಾಡಿ. ಈ ವಿಷಯದಲ್ಲಿ ತಾವು ಯೋಚಿಸಿ ನಿರ್ಧರಿಸಬೇಕಾಗಿ ವಿನಂತಿ ಮಹಾಪ್ರಭು. ನಾವು ಯೋಚಿಸಿಯೂ ಆಗಿದೆ, ನಿರ್ಧಾರ ಮಾಡಿಯೂ ಆಗಿದೆ. ಮೊದಲು ಲಗ್ನಕ್ಕೆ ಏರ್ಪಾಡು ಮಾಡಿ, ಇದು ರಾಜಾಜ್ಞೆ. ಅಪ್ಪಣೆ ಮಾ. ಏನಿದು, ಯಾರು ಕಾಣಿಸ್ತಾನಿಲ್ವಲ್ಲ? ಮದುವೆ ಅಂದರೇನು ನೀ ಹೇಳು ಸುಮ್ಮನೆ, ಮದುವೆ ಅಂದರೇನು? ಮದುವೆ ಅಂದರೇನು? ಮಾಡ್ಕೊಳ್ಳೋ ಮುಸುಡಿ ನೋಡು, ಮುಸುಡಿ
ಏನಾಗಿದೆ ನನ್ನ ಮುಸುಡಿ? ಒಳ್ಳೆ ಕೋತಿ ಇದಾಗಿದೆ. ಅವನು ಬಂದ್ಬಿಟ್ಟ, ಅವ್ನು ನನ್ನ ಮೇಲಾಧಿಕಾರಿ, ಅವನು ಗೊತ್ತಾದ್ರೆ ನನ್ನ ಕೆಲಸದಿಂದ ತೆಗೆದಾಕ್ಬಿಡ್ತಾನೆ. ಹೇಗೆ ಹೋಗೋದಕ್ಕಿರೋದು ಒಂದೇ ಬಾಗ್ಲು, ಮಾತ್ರನೇ ಹೋಗ್ಬೇಕು. ಒಂದೇ ಬಾಗ್ಲ, ಕಣ್ಣಿಗೆ ಬೀಳದೆ ಹೋಗೋದು ಹೇಗೆ? ಕಣ್ಣಿಗೆ ಬೀಳದೆ ಇರ್ಬೇಕಾ? ಹೋಗ್ಲಿ ಮಾ. ಏನ್ ಮಾಡ್ಲಿ? ಕೂತ್ಕೋ ಕೂತ್ಕೋ, ಅಲ್ಲಾಡ್ಬೇಡ, ನೀ ಹೇಳ್ಬೇಡ, ಕೂತ್ಕೋದು. ಬಂದೆ ಅಷ್ಟೊತ್ತಿಂದ ಕೂಗ್ತಾ ಇದೀನಿ, ಇಷ್ಟೊತ್ತಿನ ಬಾಗಿಲು ತೆಗಿಯಕ್ಕೆ. ಏ, ನಿನ್ ಮೇಲೆ ಯಾಕೋ ನನ್ಗೆ ಅನುಮಾನ, ನೀ ಒಬ್ಳೇ ಇದೆಯೋ ಅಥವಾ ಇನ್ಯಾರಾದ್ರೂ ಜೊತೆಲಿ ಇದಾರೋ ಅಂತ. ನಿಮ್ ಬಾಯ್ ಬೆಂಕಿ ಹಾಕ, ನಾನೊಬ್ಳೆ ಇನ್ಯಾರ ಇರ್ತ ನನ್ ಜೊತೆಲಿ ನಡೆಯೋ, ಹಾಗ್ ಬಂದ್ಯೋ ಹಾಗೆ ಹಿಂತಿರ್ಗೋ. ಹುಡುಕಾಟಕಂಗಂದೆ ಕಡೆ ಚಿನ್ನ, ಹೋಗೋದ್ ಕಲ್ವೇ ಬಂದಿರೋದು. ಚಿನ್ನನಿಲ್ಲ ರಣ್ಣನಿಲ್ಲ, ನಡಿ ಆಚೆಗೆ. ನುಪ್ಪಡ ನುಪ್ಪಡ. ಅಲ್ ನೋಡು ಯಾಗ ಚಾಪೆ ಅಲ್ಲಾಡ್ತಿದೆ. ಅಲ್ಲಾಡ್ತಾ ಇದೆಯಾ? ನಿನ್ ತಲೆ ಅಲ್ಲಾಡ್ತಾನೆ ಅಷ್ಟೇ, ನಡಿ ಆಚೆಗೆ. ನಿಂಗ್ ಗೊತ್ತಿಲ್ವೇ, ಈ ನಡುವೆ ಅರಮನೆಯಲ್ಲಿ ಅವುಗಳ ಕಾಟ ಹೆಚ್ಚಾಗಿದೆ. ಯಾವ ಸಮಯದಲ್ಲಿ ಹೇಗೆ ಎಲ್ಲಿ ನುಗ್ಗುತ್ತಿರೋದು ಒಂದೂ ಗೊತ್ತಾಗೋದಿಲ್ಲ. ತಡಿ, ಮಾಡ್ತೀನಿ. ಒಳಗೆ ಇರೋ ನಾಗರಾಜ ಸ್ವಲ್ಪ ಹೊಡೆದಾಕ್ಬಿಡ್ತೀನಿ. ನೀನ ನಾನು ಹಾವು ಅಂದ್ಕೊಂಡೆ, ನೀನ್ ಹೆಬ್ಬಾವು. ನೀನ್ ಯಾಕೋ ಬಂದಿ ಇಲ್ಲಿಗೆ? ನಾನು ಅವಳನ್ನ ಮದುವೆ ಆಗಕ್ ಬಂದೆ ಕಣೋ. ನಾನು ದೊಡ್ಡ ಅಧಿಕಾರಿ, ನಾನು ಮದುವೆ ಆಗ್ಬೇಕು ಅವಳನ್ನ. ನೀನ್ ಅಧಿಕಾರಿ ಆದ್ರೆ ನಿನ್ನ ಅಧಿಕಾರನೇ ಮದುವೆ ಮಾಡ್ಕೋ, ನಾನು ಅವಳ ಮದುವೆ ಆಗ್ತೀನಿ. ನಾನ್ ಮದುವೆ ಆಗ್ಬೇಕು. ನಾನು ಇಲ್ಲಿ ಜಗಳ ಮಾಡಕ್ ಬಂದಿದ್ದೀರಾ ನೀವು? ಮಹಾರಾಜರಿಗೆ ಹೇಳ್ತೀನಿ, ನಡೆಯ ಹೊರಗೆ. ಅಧಿಕಾರ ನನಗಲ್ಲದೆ ಮತ್ತೆ ಯಾರಿಗಿದೆ? ವಿಮಲ, ನಿನ್ನ ತಂದೆ ತಾಯಿಗಳು ನನ್ನ ತಂದೆ ತಾಯಿಗಳು ಒಪ್ಪಿ ನಮ್ಮ ಮದುವೆಗೆ ನಿರ್ಧರಿಸಿದ್ದಾರೆ. ಮದುವೆ ನನಗೆ ಯಾಕೆ? ನಿನಗೆ ಸಂತೋಷವಿಲ್ಲವೇ? ನೀನು ಈ ರಾಜಕುಮಾರನ ಪತ್ನಿಯಾಗಿ ಮುಂದೆ ಸಿಂಹಾಸನದಲ್ಲಿ ಕುಳಿತು ಮಹಾರಾಣಿ ಎನಿಸಿಕೊಳ್ಳುವವಳು. ಮಹಾರಾಣಿ ನಾನು? ಮಹಾರಾಣಿ ಯಾಕೆ ಕಣ್ಣಲ್ಲಿ ನೀರು? ಜೋಯಿಸರ್ ಹೇಳಿದ್ದು ಕೇಳಲಿಲ್ಲವೇ? ಅದಾವ ಮಾತುಗಳು ನನ್ನ ಕಿವಿಯ ಮೇಲೆ ಬೀಳಲೇ ಇಲ್ಲ. ನನ್ನ ಕಣ್ಣುಗಳೆಲ್ಲ ನಿನ್ನ ಮೇಲಿತ್ತು. ಅಂದಹಾಗೆ ಜೋಯಿಸರ್ ಹೇಳಿದ್ದೇನು? ನಾನದನ್ನು ಬಾಯಿ ಬಿಟ್ಟು ಹೇಳಲಾರೆ. ಓ, ಬಾಯಿ ಬಿಟ್ಟು ಹೇಳಲಾರದಂತಹ ವಿಷಯವೇ ಅದು. ಯಾವನಾದರೂ ಶತ್ರು ನನ್ನನ್ನು ಕೊಲೆ ಮಾಡಲು ಪ್ರಯತ್ನಿಸುತ್ತಿರುವನೇ? ದೇಶ ಹಾಳಾಗುತ್ತಿದೆಯೇ? ಅಥವಾ ನಾವಿಬ್ಬರು ಭಿಕಾರಿಗಳಾಗಿ ಭಿಕ್ಷೆಯತ್ವ ಪರಿಸ್ಥಿತಿ ಬರುತ್ತಿದೆಯೇ? ವಿಮಲ, ಏನೇ ಆದರೂ ನಮ್ಮೀರುವರನ್ನು ಮಾತ್ರ ಬೇರ್ಪಡಿಸಲು ಯಾರೊಂದಿನೂ ಸಾಧ್ಯವಿಲ್ಲ. ನನಗೆ ಯಾವುದಕ್ಕೂ ಹೆದರುವುದಿಲ್ಲ, ನಾನು ಹೆದರುವುದು ನನ್ನ ಸೌಭಾಗ್ಯಕ್ಕೆ. ವಿಮಲ, ನನ್ನ ಸಾವು ಬರುವವರೆಗೂ ನೀನು ನಿನ್ನ ಸೌಭಾಗ್ಯಕ್ಕಾಗಿ ಹೆದರುವ ಅವಶ್ಯಕತೆಯೇ ಇಲ್ಲ. ನನ್ನ ಭೀತಿಯೂ ಅದೇ. ಅಂದರೆ ನನ್ನ ಸಾವಿನ ಭಯವೇ ನಿನಗೆ? ಹೌದು, ಜೋಯಿಸರು ಹೇಳಿದ್ದು ಅದನ್ನೇ. ಮಹಾಶಾಸ್ತ್ರ ಪಾರಂಗಿತರಾದ ಜೋಯಿಸರು ಹೇಳಿದ್ದು ಸತ್ಯ. ಅದು ನನ್ನ ಮನಸ್ಸನ್ನು ಆಕ್ರಮಿಸಿ ಸುಡುತ್ತಿದೆ. ನೀವು ನನ್ನನ್ನು ಸಾಮ್ರಾಜ್ಞಿ ಎಂದು ಯೋಚಿಸಿ ನಿರ್ಧರಿಸಿದ್ರಿ. ಆದರೆ ಆದರೆ ನಾನು ನಿಮಗೆ ಮೃತ್ಯು ಸ್ವರೂಪಳಾಗಿ ನಿಮ್ಮ ನಾಶಕ್ಕೆ ಕಾರಣಳಾಗಿದ್ದೀನಿ. ನನ್ನಿಂದ ನಿಮಗೆ ಸ್ವಲ್ಪ ಗಂಡಾಂತರವಿದೆಯಂತೆ. ಈ ನಮ್ಮ ಮದುವೆ ಸೌಭಾಗ್ಯಕಾರಕವಲ್ಲ, ಮೃತ್ಯುಕಾರಕ.
ಅದಕ್ಕೋಸ್ಕರ ನೀವು ನನ್ನನ್ನು ಬಿಟ್ಟು ಬೇರೆ ಯಾರನ್ನಾದ್ರೂ ಮದುವೆಯಾಗಿ ಸುಖವಾಗಿರಿ. ಆ ಚಿಂತೆಗಳನ್ನು ಬಿಡುವುದಿಲ್ಲ. ನನ್ನ ಮೃತ್ಯು ವಿದ್ಯೆ ಕೈಯಲ್ಲಿದೆ ಹೊರತು ಆ ಜೋಯಿಸರ ಮಾತಿನಲ್ಲ. ಪರಮ ಶಿವಭಕ್ತಳಾದ ನಿನಗೆ ಈ ರೀತಿ ಮಾನಸಿಕದು ಕೂಡ ಸಲ್ಲದು. ನಿನ್ನ ಮನಸ್ಸಿನಲ್ಲಿರುವ ಹಾಲಾಹಲವನ್ನು ತೊರೆದು ಸಂತೋಷವಾಗಿ ಧೈರ್ಯದಿಂದ ಇರು. ನಾನಿನ್ನು ಬರುತ್ತೇನೆ. ಪರಮೇಶ್ವರ, ನನ್ನ ಪತಿಯಾಗುವ ಇವರಿಗೆ ಯಾವ ಗಂಡಾಂತರವೂ ಬರದಂತೆ ನೀನೇ ರಕ್ಷಿಸಬೇಕು, ನೀನೇ ರಕ್ಷಿಸಬೇಕು. ಮಹಾಪ್ರಭು, ಎಲ್ಲ ಸಿದ್ಧವಾಗಿದೆಯ ಮಂತ್ರಿಗಳು? ತಮ್ಮ ಅಪ್ಪಣೆಯ ಪ್ರಕಾರ ಎಲ್ಲವನ್ನೂ ಸಿದ್ಧಪಡಿಸಿದ್ದೇನೆ ಮಹಾಪ್ರಭು. ಒಂದು ಕ್ರಿಮಿಕೀಟವು ಸಹ ಒಳಗೆ ಪ್ರವೇಶಿಸಲು ಸಾಧ್ಯವೇ ಇಲ್ಲ. ಬಹಳ ಸಂತೋಷ ಮಂತ್ರಿಗಳೇ, ಬಹಳ ಸಂತೋಷ. ನನ್ನ ಮಗ ಸೊಸೆ ಆನಂದವಾಗಿರುತ್ತಾರೆ. ಹೌದು ಮಹಾಪ್ರಭು. ಏ ನೋಡಿದರೆ ಆ ಮುಕ್ಕಿನ ಕೋಟೆಯನ್ನ ಎಷ್ಟು ಭದ್ರವಾಗಿ ಕಟ್ಟಿದ್ದಾರೆ. ಸುಂದರಯ್ಯ, ವಕ್ರ ವಕ್ರ ಮಾತಾಡ್ಬೇಡ. ಅವ್ರು ಉಕ್ಕಿನ ಬಾಗಿಲು ಹಾಕೊಂಡು ಹೋದ್ರೆ ನಾವು ಲೆಕ್ಕಕ್ಕೆ
ಸರಿಗೆಲ್ಲ ಸರಿ ಮಾಡ್ಕೊಬೇಕು, ಈಗಾದ್ರೂ ಉಪಾಯ ಮಾಡಿ ಕಳಿಸ್ಬಿಡ್ಬೇಕು. ಆಮೇಲೆ ನೀನು ನಾನು ನೀನಿಲ್ಲ ಹೋಗಲ್ಲ, ಇಲ್ಲೇ ಇರ್ತೀನಿ. ಬರ್ಲ ಬರ್ತೀನಿ. ಯುವರಾಜ್ ಹೇಳಿ ಕಳಿಸಿದ್ದಾರೆ ನಿನಗೂ ನನಗೂ ಮದುವೆ ಅಂತ. ಕಮಲ ಕಮಲ, ನಿನ್ನ ಧ್ವನಿ ಹೇಗೆ ಹೀಗಾಯಿತು? ನಿನ್ನ ಕೇಶರಾಶಿಯಲ್ಲಿ ಏನಾಯ್ತು? ನೀರೇ ಗಗಂದಿಯ ಮುಖ ನೀರೇ ಜವದನೆ ಮರಳೆ ಮುಖ ತೋರಲೆ, ನೀರೇ ಮರಳೆ ಮುಖ ತೋರಲೆ, ನೀರೇ ಮುಖ ತೋರಲೆ, ಬಾಲೆ ಮುಖ ತೋರಲೆ, ನೀರೇ ಮುಖ ತೋರಲೆ, ಮುಖ ತೋರಲೆ, ನೀರೇ ಮುಖ ತೋರಲೆ. ದೀನ ಹೂ, ನಾನೇ. ನೀನ್ ಯಾಕೆ ಬಂದಿಲ್ಲ? ಯಾಕೆ ಬಂದೆ ಗೊತ್ತಾ? ಅವತ್ ನೀನು ಹಾವು ಅಂತ ಹೇಳಿ ಸಿಕ್ಕಾಪಟ್ಟೆ ಹೊಡೆದಲ್ಲ, ಅದಕ್ಕೆ ಇವತ್ ನಿನಗೆ ಚಳಿ ಬಿಡಿಸಕ್ ಬಂದೆ. ನನಗ್ ಚಳಿ ಬಿಡಿಸ್ತೀಯಾ? ನಿನಗ್ ಚಳಿ ಬಿಡಿಸ್ತೀನೋ, ನಾನ್ ಚಳಿ ಬಿಡಿಸ್ತಂತೀನೋ ನೋಡ್ತಾ ಇರು. ಲೇ ರಕ್ತಮಾಲ ಅವತ್ತ ಏನೋ ಮಾಡ್ತೀನಿ ಅಂತ ಹೇಳ್ದಲ್ಲ, ಇವಳಿಗೇನೇ ಮಾಡ್ತೀಯಾ? ಯಾರಿವಳು? ನೀನೇ ಕೇಳು. ನಮ್ಮ ಅರಮನೆಗೆ ಹೊಸಬ್ಳಾಗಿದ್ದಾಳೆ,
ಇವಳು ಅರಮನೆಯವಳೆಲ್ಲ ಸೌದತ್ತಿ ಎಲ್ಲಮ್ಮನ ಭಕ್ತಳು. ಇಲ್ಲಿಗೆ ಯಾಕೆ ಬಂದ್ಲಂತೆ? ನಿಂಗೆ ಸೌತಿ ಮಾಡ್ಕೊಡಕ್ಕೆ. ಏನು ನೀನಾ? ನಾನೇ. ಇಲ್ಲಿಗೆ ಯಾಕೆ ಬಂದೆ? ಹೋಗೆ. ಹೋಗ್ಬೇಕಾ? ಹೋಗಿ ಸಾಕು, ಇದು ನಂಗೆ ಸೇರಿದ್ದು. ಎಷ್ಟು ದಿವಸದ ನಡೀತಾ ಇದೆಯಮ್ಮ ಈ ಕೆಲ್ಸ? ಅಮ್ಮಣಿ ಬಂದಾಳ ಇಟ್ಕೊಂಡು ಹೋಗ್ತೀಯೋ ಇಲ್ವೋ? ಏನಂದ್ರೆ ಸಮಾಚಾರ ಅಮ್ಮ ತಾಯಂದ್ರ ಇನ್ನು ನಿಮ್ ಸೀರೆ ಸವಾಸನೇ ಸಾಕು, ಹೊರ ಹೋಗೋಣ. ಇನ್ಮೇಲೆ ನಾವ್ ಈಗ ಇರ್ಬೇಕು, ಬಾ ಹೋಗೋಣ. ನಡಿ ಕಮಲ. ಇಚ್ಛೆಯಿಂದ ಈ ರಾತ್ರಿ ಸುಖವಾಗಿ ಕಳೆಯಿರಿ. ಸಾಧ್ಯವಿಲ್ಲ, ನನ್ನನ್ನೇ ಎದುರಿಸಿ ನಿಂತಿರುವ ವಿಮಲೆ ಇಂದು ವಿಧವೆಯಾಗಲೇಬೇಕು, ಅವಳ ಮಾಂಗಲ್ಯ ಭಾಗ್ಯವನ್ನು ನಡೆಸಲೇಬೇಕು. ನಿನ್ನ ಹಠ ಸಾಧ್ಯವಿಲ್ಲ ದೇವಿ, ಒಮ್ಮೆ ಯೋಚಿಸಿ ನೋಡು. ಯೋಚಿಸಲು ಏನು ಉಳಿದಿಲ್ಲ, ಈಗ ಆಗಬೇಕಾದ ಆ ವಿಮಲೆಯ ಪತಿಯ ಸಾವು ವಿಷಧರ. ದೇವಿ, ನೀನೀಗಲೇ ಆ ಚಂದ್ರವರ್ಮನ ಅರಮನೆಗೆ ಹೋಗು. ಉಕ್ಕಿನ ಗೋಡೆಯಿಂದ ತಯಾರಾದ ಶಯ್ಯಾಗ್ರಹವನ್ನು ಪ್ರವೇಶಿಸಿ ವಿಮಲೆಯ ಗಂಡನನ್ನು ಕತ್ತಿ ಆಹುತಿತು ಹೋಗು. ಅಪ್ಪಣೆ ದೇವಿ. ವಿಮಲ, ನನ್ನೊಡನೆ ನಿನಗೆ ಸ್ಪರ್ಧೆಯೇ? ಮಧುರವಾದ ವೀಣಾನಾದದಿಂದ ನನ್ನ ಹೃದಯ ತಂತಿಗಳನ್ನು ಮೀರಿ ಸಂತೋಷ ಪಡೆಯುತ್ತಿರುವೆ. ನೀವು ಯಾವಾಗಲೂ ಸಂತೋಷವಾಗಿರಬೇಕೆಂಬುದೇ ನನ್ನ ಇಚ್ಛೆ. ಏನನ್ನು ನೋಡುತ್ತಿರುವೆ? ಈ ಭವ್ಯ ಮಂದಿರಕ್ಕೆ ಮೆರುಗು ಕೊಡುತ್ತಿರುವ ಕಲೆಯ ಅಂದವನ್ನು ನೋಡುತ್ತಾ ಇರುವೆ. ನೀನು ಕಲಾಪೂರ್ಣೆ, ರಸಿಕಳು. ನಿನ್ನ ಕಣ್ಣುಗಳಲ್ಲಿ ಕಾಣುತ್ತಿರುವುದೇನು ಗೊತ್ತೇ? ಪ್ರೇಮದ ಮೂರ್ತಿಗಳಾದ ತಾವು. ನಿಮ್ಮ ಕಣ್ಣಲ್ಲಿ ನಿನ್ನ ಸೌಂದರ್ಯ. ವಿಮಲಾ, ಬೇಡಿ, ಸೂರ್ಯೋದಯವಾಗುವವರೆಗೂ ನನ್ನ ವ್ರತ ಭಂಗ ಮಾಡಬೇಡಿ. ವಿಮಲಾ, ಇದೆಂದಿಗೂ ಮರೆಯಲಾಗದ ರಾತ್ರಿ, ನೂತನ ವಧುವರರ ಆತ್ಮಗಳ ಮಿಲನದ ಮಹಾರಾತ್ರಿ. ಸುಮ್ಮನೆ ವ್ರತವೆಂದು ಕಾಲ ಕಳೆಯಬೇಡ. ಬೇಡಿ, ದಯವಿಟ್ಟು ಬೇಡಿ. ನಮ್ಮ ದಾಂಪತ್ಯದ ಹಿತದೃಷ್ಟಿಯಿಂದ ಇದೊಂದು ರಾತ್ರಿ ದೂರವಾಗಿ ಕಳೆದು ಮೃತ್ಯುವನ್ನು ಗೆಲ್ಲೋಣ. ಮೃತ್ಯು ಕಬ್ಬಿಣದ ಗೋಡೆಗಳಿಂದ ಭದ್ರವಾಗಿ ನಿರ್ಮಿಸಲ್ಪಟ್ಟ ಈ ಭವ್ಯವಾದ ಮಂದಿರದಲ್ಲಿ ಒಂದು ಸಣ್ಣ ರಂಧ್ರ ಕೂಡ ಇಲ್ಲದಿರುವಾಗ ಸರ್ಪ ತಾನೇ ಹೇಗೆ ಒಳಗೆ ಬಂದಿತ್ತು? ನನಗೆ ಮೃತ್ಯುವನ್ನು ಹೇಗೆ ತಂದಿತ್ತು? ಸ್ವಾಮಿ, ನಾನು ನಿಮ್ಮ ಸೇವಕಿ.
ಆದರೂ ಅಡಿಗೆ ಮಾಡುತ್ತಿದ್ದೇನೆ. ಪ್ರೇಮ ಮೋಹಗಳ ಅತ್ಯುನ್ನತ ಪರಾಕಾಷ್ಠೆಗೆ ಸಿಲುಕಿ ಆ ಪತ್ತಿ ಕೇಳಿಕೊಳ್ಳಿದಿರಿ. ಅಂದ್ರೆ ಈ ರಾತ್ರಿ ಎಲ್ಲ ನಾವು ವಿರಹ ವೇದನೆಯಲ್ಲಿ ಉರಿದು ಹೋಗಬೇಕೆ? ಸಾಧ್ಯವಿಲ್ಲ ವಿಮಲಾ, ಸಾಧ್ಯವಿಲ್ಲ ವಿಮಲಾ. ಸ್ವಾಮಿ ಸ್ವಾಮಿ ತಡೆಯಿರಿ, ಇದೊಂದು ರಾತ್ರಿ ಮುಗಿದು ಹೋಗಲಿಲ್ಲ. ಸ್ವಾಮಿ ನನ್ನ ಹೃದಯವನ್ನು ಒಡೆಯಬೇಡಿ, ಮೃತ್ಯುದೇವತೆಗೆ ಆಮಂತ್ರಣ ಕೊಡಬೇಡಿ. ಮತ್ತೆ ಆ ಮೃತ್ಯುದೇವತೆ ಹೆಸರತ್ತೆ ಬೇಡ. ನಾನು ಸಾಯಲೇಬೇಕೆಂದು ಆ ವಿಧಿ ಲಿಖಿತದಲ್ಲಿದ್ದರೆ ನಮಗಿರುವ ಅಲ್ಪ ಸಮಯವನ್ನಾದರೂ ನಲಿದು ಕಾಯಬೇಕು ವಿಮಲ. ಅದನ್ನು ಬಿಟ್ಟು ಕ್ಷಣ ಕ್ಷಣಕ್ಕೂ ಮೃತ್ಯುವಿನ ಭಯದಲ್ಲಿ ಕಂಪಿಸಬೇಕೇನು? ಹೆದರಬೇಕೆ? ಬೇಡ ವಿಮಲ ಬೇಡ, ಈ ಸಮಯ ನಮ್ಮದು ವಿಮಲ, ಈ ಸಮಯ ನಮ್ಮದು. ನಿಮಗಿನ್ನೇನು ಹೇಳಬೇಕು ನನಗೆ ತಿಳಿಯದು. ನನ್ನ ವ್ರತ ಪೂಜೆಗಳು ಪೂರೈಸಲು ಅವಕಾಶ ಕೊಡಿ. ಈ ವಿಷಮ ರಾತ್ರಿ ಕಳಲು ಹೊತ್ತು ಮೂಡಲಿ. ಆ ಈಶ್ವರೇಚ್ಛೆಯಿಂದ ನಮ್ಮ ಬದುಕು ಅಮೃತಮಯವಾಗುತ್ತದೆ. Thank you.
ಏನಾಶ್ಚರ್ಯ, ವಿಷವಿಕ್ಕಲು ಬಂದ ಹಾವಿಗೆ ಹಾಲುಣಿಸಿ ತಣಿಸಿದೆ. ನೀನು ಸಾಮಾನ್ಯವಲ್ಲ. ಎಲ್ಲವೂ ಸರ್ವಮಂಗಳ ತಾಯಿಯ ಅವತಾರ್ಯ. ನೀನು ನಮ್ಮ ಕುಲಕ್ಕೆ ಹೇಳುತ್ತಿರೋದು ಅವಮಾನ ಮಾಡಿ. ನನ್ನೆದುರಿಗೆ ನಿಲ್ಲಬೇಡ, ದೂರ ತಲುಪು, ಹೋಗು. ತಕ್ಷಕ, ತಕ್ಷಕ ದೇವಿ, ಸೂರ್ಯೋದಯಕ್ಕೆ ಮುಂಚೆ ನೀನು ಚಂದ್ರವರ್ಮನ ಅರಮನೆಗೆ ಹೋಗಿ ಅವನ ಮಗನನ್ನು ಮುಗಿಸಿ ಬಾ. ಎಲ್ಲರೂ ಸುಖವಾಗಿರಬಹುದು ಗೌರಿ. ಈ ರಾತ್ರಿ ಹೇಗೆ ಕಳೆಯೋದು ಏನು? ಪಾರ್ವತಿ ಪರಮೇಶ್ವರ ಭಕ್ತಳಾದ ನಮ್ಮ ಮಗಳಿಗೆ ಆ ದೇವರ ಕರುಣಾ ಕಟಾಕ್ಷವೇ ಇರಲಿ. ಯಾವ ದೇವರ ಕರುಣಾ ಕಟಾಕ್ಷವೂ ನನ್ನ ಮೇಲೆ ನನ್ನ ಸೌಭಾಗ್ಯ ಆಡಿತು. ನನ್ನ ಪತಿ ಸ್ವಲ್ಪದಷ್ಟು ರಾಜಕುಮಾರ, ನನ್ನ ಮಗಳ ಕುಂಕುಮ ಅಳಿಸೋದಕ್ಕೆ ಮದುವೆ ಮಾಡಿದಿವೆ. ಮಗನೇ, ಆ ಚೋಯಿಸ್ರು ನಿನ್ನ ಮದುವೆಗೆ ಮುಹೂರ್ತ ಇಟ್ರು ಅಥವಾ ನಿನ್ ಸೌಭಾಗ್ಯ ಅಳಿಸೋದಕ್ಕೆ ಮುಹೂರ್ತ ಇಟ್ರು? ಇನ್ನು ಮೇಲೆ ಮಗನೇ ಎಂದು ಯಾರನ್ನು ಕರೆಯಲ್ಲ. ನೋಡಿದ್ರ ಈ ಘೋರ ದೃಶ್ಯ ಪರಮೇಶ್ವರ, ಇದೆಂತಹ ವಿಷಮ ಪರೀಕ್ಷೆ ಪರಮೇಶ್ವರ, ಎಂತಹ ವಿಷಮ ಪರೀಕ್ಷೆ. ಮಗನ ಮದುವೆಯನ್ನು ನೋಡಿ ಆನಂದ ಪಡುವುದಕ್ಕೆ ಬದಲಾಗಿ ಈ ರೀತಿ ಕಣ್ಣೀರು ಸುರಿಸುತ್ತಾ ಕೂಡಬೇಕೇ ಪರಮೇಶ್ವರ? ರಾಜಕುಮಾರ ಸತ್ತನು,
ತನಗೆ ವಿರೋಧಿಯಾಗಿದ್ದ ವಿಧಿಮಲೆ ವಿಧವೆಯಾದ ವಿಧಿ ಅನುಭವಿಸಲೇಬೇಕು. ಮಂತ್ರಿಗಳೇ, ಕುಮಾರನ ಅಂತ್ಯ ಸಂಸ್ಕಾರಗಳಿಗೆ ಏರ್ಪಾಡು ಮಾಡಿ. ಅಂತ್ಯಕ್ರಿಯೆ ಬೇಡಿ, ನಂದರ ಸೌಭಾಗ್ಯ ಮುಗಿಯಿತೆಂದು ಯಾರು ಹೇಳಿಸಬೇಡಿ. ಆ ಪಾರ್ವತಿ ಪರಮೇಶ್ವರನ ದಯೆ ನನ್ನ ಮೇಲೆ ಇದ್ದಲ್ಲಿ ಇವರು ಗಾಢನಿದ್ರೆಯಿಂದ ಎದ್ದೇಳಲೇಬೇಕು. ಮಗಳೇ, ಈ ಭ್ರಮೆಯನ್ನು ಬಿಡು ಬಿಡು. ಹೋದ ಜೀವ ಪುನಃ ಹಿಂತಿರುಗಿ ಬಾರದಮ್ಮ, ಬಾರದು. ಮಂತ್ರಿಗಳೇ, ಮುಂದಿನ ಕಾರ್ಯ ಮಾಡಿ. ಹೃದಯ ಪೂಜೆ ಸತತ ಧ್ಯಾನ ಅನುದಿನ ವಂದಿಸು ಭಕ್ತರ ಕಾವ, ಅನುದಿನ ವಂದಿಸು ಭಕ್ತರ ಕಾವ. ದಾತ ನೀನು ದೀನನಾಥನೇ, ದಾತ ನೀನು ದೀನನಾಥನೇ, ನಂಬಲು ಸತತ ಸುಖಕಾಧಾರಣೆ. ಸುರನುತ ಚರಣ ಶ್ರೀ ರಮಣ ಕರುಣಾಭರಣ ಕಾವುದ ಸುಗುಣ. ಸುರನುತ ಚರಣ ಶ್ರೀರಮಣ 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 ಶ್ರೀರಮಣ. ಸೊಸೆಯ ಹಠದಿಂದ ಮನಸ್ಸು ಕಲಕುತ್ತಿದೆ ದೇವಿ. ಕುಮಾರನ ಶವ ಸಂಸ್ಕಾರ ಮಾಡಬೇಕೋ ಬಿಡಬೇಕೋ ಎಂಬ ಚಿಂತೆ ಆವಶ್ಯಕ. ಸುಲಕ್ಷಣೆಯು ವಿದ್ಯಾವತಿಯೂ ಆದ ಸೊಸೆಯ ನಂಬಿಕೆಯ ಮೇಲೆ ವಿಶ್ವಾಸ ಮೂಡುತ್ತಿದೆ. ಈ ಮಧ್ಯೆ ಮಂತ್ರಿಗಳ ಸಲಹೆಯನ್ನು ಯೋಚಿಸುತ್ತಿದ್ದೇನೆ. ಪ್ರಭು, ಇದಕ್ಕೇನು ಉತ್ತರವನ್ನು ಕೊಡಲಿ? ಕುಮಾರನನ್ನು ಕಳೆದುಕೊಂಡ ನನಗೆ ಎಲ್ಲವೂ ಶೂನ್ಯವಾಗಿ ಕಾಣುತ್ತಿದೆ. ನಿಮ್ಮ ಮನಸ್ಸಿಗೆ ಏನು ತೋಚುವುದು ಹಾಗೆ ಮಾಡಿ. ಚಿಂತಿಸಬೇಡ ದೇವಿ, ಚಿಂತಿಸಬೇಡ. ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ನನ್ನ ಸೊಸೆಯ ಇಷ್ಟದಂತೆಯೇ ನಡೆಯುತ್ತೇನೆ. ಯಾರಲ್ಲಿ ತಾವು ಅಪ್ಪಣೆ ಪಡುವ ತನಕ ಕುಮಾರನ ಶವ ಸಂಸ್ಕಾರ ಮಾಡಬಾರದೆಂದು ಮಂತ್ರಿಗಳಿಗೆ ತಿಳಿಸಿ. ಅಪ್ಪಣೆ ಮಹಾಪ್ರಭು. ಪರಮೇಶ್ವರ, ನೀವು ಜಗತ್ತಿನ ತಂದೆ ತಾಯಿಗಳು, ಭಕ್ತಜನ ಬಂಧುಗಳು. ಇದನ್ನೇ ಸತ್ಯವೆಂದು ನಂಬಿರುವ ನನಗೆ ಏಕೆ ಅನ್ಯಾಯ ಮಾಡಿದಿರಿ? ಚಿಕ್ಕ ಮಗುವಾಗಿದ್ದಾಗಿನಿಂದಲೂ ನಿಮ್ಮನ್ನೇ ಧ್ಯಾನಿಸುತ್ತಾ ಪೂಜಿಸುತ್ತಾ ಇದ್ದ ನನಗೆ ಏಕೆ ಈ ವಿಪತ್ತು? ಪರಮೇಶ್ವರ, ನನ್ನ ಪತಿಯ ಪ್ರಾಣವನ್ನು ಉಳಿಸಿ, ನಿಮ್ಮ ಭಕ್ತಳನ್ನು ಉದ್ಧರಿಸಿ ಉದ್ಧರಿಸಿ. ನನ್ನ ಪ್ರಾಣವನ್ನು ತೆಗೆದುಕೊಳ್ಳಿ, ನನ್ನ ಪತಿಯ ಜೊತೆಯಲ್ಲಿ ನನ್ನನ್ನು ಕರೆದುಕೊಳ್ಳಿ ಕರೆದುಕೊಳ್ಳಿ. ಗೊತ್ತಾಯಿತು ನನ್ನ ಪ್ರತಾಪ, ಮದುವೆ ಆದ ದಿನವೇ ನಿನ್ನ ಮಾಂಗಲ್ಯ ಭಾಗ್ಯವನ್ನು ಹಾಳು ಮಾಡಿರುವ ನಾನು ಸಾಮಾನ್ಯನಲ್ಲ. ಭಕ್ತಿಯಿಂದ ನನಗೆ ಶರಣಾಗತಳಾಗು. ಭಕ್ತಿಯಿಂದ ನಿನಗೆ ಶರಣಾಗತಳಾಗಬೇಕು? ಸಾಧ್ಯವಿಲ್ಲ. ನೀನು ಭಕ್ತ ಪರಾಧೀನ ಇಲ್ಲ, ಕೆಡುಕಿ, ದ್ರೋಹಿ. ಶಿವ ಪಾರ್ವತಿಯರನ್ನು ನಂಬಿರುವ ನನಗೆ ನಿನ್ನಿಂದ ದ್ರೋಹವೇ? ಈಗ ನನ್ನಿಂದಲೂ ಸ್ವೀಕರಿಸಿ. ನಿನ್ನ ಸರ್ವಶಕ್ತಿಯನ್ನೂ ಕಳೆದುಕೋ, ನಿನ್ನ ಸಕಲ ಸೌಭಾಗ್ಯವೂ ಕಳೆದು ಹೋಗಲಿ. ಈ ನನ್ನ ಶಾಪವಾಣಿಗೆ ಜಗನ್ಮಾತೆಯಾದ ಆ ಪಾರ್ವತಿಯೇ ಸಾಕ್ಷಿ. ನೋಡಿದ್ಯಾ ನನ್ನ ದೇವಿ ಪ್ರಭಾವ? ಹೋಗು, ಹೊಟ್ಟು, ನನ್ನ ಸಮ್ಮುಖದಿಂದ ತೊಲಗಿ ಹೋಗು. ಏನೇ ಭಯಂಕರ ರೂಪ, ಪತಿವ್ರತೆಯ ಶಾಪವೇನೆಂದು ತಿಳಿಯಿತೆ? ಸಾಕು, ಬಾಯಿ ಮುಚ್ಚು. ನಿಮ್ಮೆಲ್ಲರ ಅಧಿದೇವತೆಯಾದ ನನ್ನನ್ನು ಅವಮಾನಪಡಿಸಿದರ. ನಮ್ಮೆಲ್ಲರ ಅಧಿದೇವತೆಯೇ ನೀನು? ಪತಿವ್ರತೆಯ ಶಾಪಕ್ಕೆ ಬಲಿಯಾದ ನೀನು ಮಹಾಪತಿತೆ. ನಿನಗಾವ ಆಧಿಪತ್ಯವಾಗಲಿ ಗೌರವವಾಗಲಿ ಇಲ್ಲ ಇಲ್ಲ ಇಲ್ಲ. ನಾಗಗಳ ವಿಷಜ್ವಾಲೆ ನಿನ್ನನ್ನು ಸುಟ್ಟು ಬಿಡುವ ಮೊದಲೇ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗು, ತೊಲಗಿ ಹೋಗು.
ನಿಮ್ಮಂತಹ ದ್ರೋಹಿಗಳಿಗೆ ದೇವತೆಯಾಗಿರುವುದಕ್ಕಿಂತಲೂ ಸ್ಮಶಾನದಲ್ಲಿರುವ ಭೂತ ಪ್ರೇತಗಳಿಗೆ ಅಧಿದೇವತೆಯಾಗಿರುವುದೇ ಮೇಲೆ. ಮಹಾದೇವ ಮಹಾದೇವ ಹರಹರ ಮಹಾದೇವ ಶಂಭೋ ಹೇ ಪಾರ್ವತೀಪತೆ ಗಿರಿಜಾವಲ್ಲಭ ನಮೋ ನಮಃ. ಓಂ ನಮಃ ಶಿವಾಯ. ನಮೋ ಜಗದಂಬಿಕಾಯ. ಶಿವಕಂಜೆ, ಇದೇಕಮ್ಮ ಹೀಗಾಗಿದ್ದೀಯೇ? ಒಬ್ಬಳ ಶಾಪದಿಂದ ಹೀಗಾಗಿದ್ದೀನಿ. ಶಿವಶಿವ ಶಿವಶಿವ, ಜಗತ್ ರಕ್ಷಕ, ನಿನ್ನ ಮಗಳನ್ನು ಈ ಶಾಪದಿಂದ ಮುಕ್ತಳನ್ನಾಗಿ ಮಾಡು ದೇವ. ಆ ಸತಿ ಶಾಪದಿಂದ ವಿಮುಕ್ತಿಗೊಳಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಕುಮಾರಿ, ಸತಿಯು ಕೊಟ್ಟ ಶಾಪವನ್ನು ಹಿಂತೆಗೆದುಕೊಳ್ಳಲು ಆ ಸತಿಯಿಂದ ಮಾತ್ರ ಸಾಧ್ಯ. ನೀನು ಆಕೆಯ ಪಾದಗಳನ್ನು ಆಶ್ರಯಿಸು. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಸತಿ ಶಾಪಕ್ಕೆ ವಿಮೋಚನೆಯೇ ಇಲ್ಲವೇ? ಪುತ್ರಿ, ಯಾರಿಂದಲೂ ಸಾಧ್ಯವಿಲ್ಲ. ಆ ಸತಿಯ ವ್ರತ ನಿಯಮವು ಸಾಫಲ್ಯ ಹೊಂದಬೇಕು. ನಿನಗೆ ಅದರಿಂದ ವಿಮೋಚನೆಯೂ ದೊರೆಯಬೇಕು. ಹೋಗು, ಅವಳನ್ನು ಆಶ್ರಯಿಸು. ದೇವಾದಿದೇವ, ನಿನ್ನ ಪುತ್ರಿಯ ವಿಷಯದಲ್ಲಿಯೂ ಕೂಡ. ಆ ನನ್ನ ಪುತ್ರಿ ಕೇವಲ ವಾಂಚನೆಯ ಸ್ವರೂಪಳು. ವಾಂಚನೆಯು ಹಿಂಸೆಗೆ ಮೂಲ, ಹಿಂಸೆಯು ಪಾಪಕ್ಕೆ ಕಾರಣ. ಆ ಪಾಪ ಪರಿಹಾರವಾಗದೆ ಉತ್ತಮ ಸ್ಥಿತಿಯು ಎಂದಿಗೂ ಲಭಿಸದು. ಧನ್ಯೋಸ್ಮಿ ನಟರಾಜ, ಧನ್ಯೋಸ್ಮಿ. ನೀನು ನಿಜವಾಗಿಯೂ ನಟರಾಜನೇ. ನಮ ಶಿವ ನಮ ಶಿವ. ರಾಜಕುಮಾರ ಶವ ಸಂಸ್ಕಾರವನ್ನು ಮಾಡದೆ ಕೆಣವನ್ನು ಬಚ್ಚಿಟ್ಟಿದ್ದಾರೆ ಮಹಾರಾಜ. ಇದರಿಂದ ದೇಶದಲ್ಲಿ ರೋಗ ರುಜಿನೆ ಹೆಚ್ಚಾಗಿವೆ ಎಂಬ ವದಂತಿ ಹರಡಿದೆ. ಹರಡಲಿ, ದೇಶವೇ ಉರಿದು ಹೋಗಲಿ, ಉರಿದುರಿದು ಭಸ್ಮವಾಗಿ ನಮ್ಮ ಎದೆಯ ಶೋಕವು ಭಸ್ಮವಾಗಿ ಹೋಗಲಿ. ಇಂತಹ ನಿರ್ಧಾರದಿಂದ ತಮ್ಮ ಕೀರ್ತಿಗೆ ಕಳಂಕವನ್ನು ಹಚ್ಚಿಕೊಳ್ಳಬಾರದೆಂಬುದು ನಮ್ಮ ವಿನಂತಿ. ಕಳಂಕ ಕಳಂಕ ಕಳಂಕ, ಇದಂತಹ ಸತ್ವ ಪರೀಕ್ಷೆ. ಇದರಲ್ಲಿ ನಾವು ಸಾಯಬೇಕೋ ಉಳಿಯಬೇಕೋ ಒಂದು ಅರ್ಥವಾಗುತ್ತಿಲ್ಲ. ನಿರ್ಧರಿಸುತ್ತೇನೆ, ನನ್ನ ಸೊಸೆಯ ಕಣ್ಣೀರು ನಿಲ್ಲದಿದ್ದರೂ ಚಿಂತೆಯಿಲ್ಲ, ನಿರ್ಧಾರ ಮಾಡಿಯೇ ಬಿಡುತ್ತೇನೆ. ನನ್ನ ಕುಮಾರನ ಶವ ಸಂಸ್ಕಾರ ಆಗಲೇಬೇಕು. ನನ್ನನ್ನು ಬಿಟ್ಟು ಒಬ್ಬರೇ ಹೊರಟಿದ್ದೀರ. ನಾನು ನಿಮ್ಮನ್ನು ಬಿಟ್ಟಿದ್ದಲಾರೆ, ನಾನು ನಿಮ್ಮ ಜೊತೆ ಬರುತ್ತೇನೆ, ನಾನು ನಿಮ್ಮ ಜೊತೆ ಬರುತ್ತೇನೆ. ನೀನ್ ಯಾಕಮ್ಮ ಚಿತೆ ಹೇಳ್ತಾ ಇದೀಯಾ? ನನ್ನ ಪತಿಯನ್ನು ಬಿಟ್ಟು ನಾನು ಬದುಕಿದಲಾರೆ. ಬಿಟ್ಟು ಅವನ ಶವಕ್ಕೆ ಅಗ್ನಿ ಸಂಸ್ಕಾರವಾಗಬೇಕು. ಜೊತೆಯಲ್ಲಿ ನನಗೂ ಅಗ್ನಿ ಸಂಸ್ಕಾರವಾಗಲಿ. ಅಗ್ನಿ ಸಂಸ್ಕಾರ ನನ್ನ ಪತಿಯೇ ಇಲ್ಲದೆ ಇದ್ದ ಮೇಲೆ ನಾನು ಯಾಕೆ ಬದುಕಿರಬೇಕು? ಅಂದ್ರೆ ಅವನ ಜೊತೆಯಲ್ಲಿ ನೀನು ಸುಟ್ಟು ಭಸ್ಮವಾಗಿ ಹೋಗುವೆಯಾ? ಬೇಡ, ನಾನು ಮಾಡಿದ ವ್ರತಕ್ಕೆ ಸಂಪೂರ್ಣ ಫಲ ಸಿಕ್ತಿದ್ಮೇಲೆ ನನ್ನ ಜೊತೆಗೆ ಏನ್ ಪ್ರಯೋಜನ? ಬೇಡಮ್ಮ, ನಿನ್ನ ವ್ರತ ಪೂರ್ಣ ಮಾಡಬೇಕು. ನಿನ್ ತಾಯಿ ಬೇಡಮ್ಮ. ಇನ್ನು ಮೇಲೆ ಮಗ ಸೊಸೆ ಎಲ್ಲ ನೀನೇ ಅಮ್ಮ. ನಮಗೋಸ್ಕರವಾಗಿ ಆದರೂ ನೀನೇ ಇರಲೇಬೇಕಮ್ಮ. ಆಗ್ರಹ ಮಾಡಬೇಡಿ, ಅದಕ್ಕೆ ಕೊಡಿ. ನನ್ನ ದೇಹ ಪತಿಯಿಂದ ಬೇರೆಯಾದರು ನಮ್ಮ ಪ್ರಾಣವನ್ನು ನಾನು ಅವರನ್ನು ಬಿಟ್ಟು ಬರಲಾರೆ. ದಯವಿಟ್ಟು ನನಗೆ ಅಪ್ಪಣೆ ಕೊಟ್ಟು ನೀವೆಲ್ಲ ಹೊರಡಿ. ಮದುವೆ ಮಾಡಿಕೊಂಡು ಬಂದ ನೀನೇ ಅವನು ಬಿಟ್ಟು ಹೋಗಲ್ಲ ಅಂದ ಮೇಲೆ ಅವನಿಗೆ ಜನ್ಮ ಕೊಟ್ಟ ತಂದೆ ತಾಯಿಗಳು ನಾವು ಅವನು ಬಿಟ್ಟು ಹೋಗಲ್ಲ. ವಿಮಲ, ನಿನ್ನನ್ನು ಚಿತೆ ಹತ್ತಲು ಬಿಡುವುದು ಇಲ್ಲ, ನಿನ್ನನ್ನು ಬಿಟ್ಟು ನಾವು ಹೋಗುವುದು ಇಲ್ಲ. ನೋಡಿ,
ಓಂ ನಮಃ ಶಿವಾಯ. ಈ ಶವ ನಮ್ಮದು, ಅದನ್ನು ನಮಗೆ ಒಪ್ಪಿಸು. ಇದು ಶವವಲ್ಲ, ಯೋಗ ನಿದ್ರೆಯಲ್ಲಿರುವ ನನ್ನ ಪತಿದೇವರು. ಭೂತಗಳೇ, ನಾನು ಪಾರ್ವತಿ ಪರಮೇಶ್ವರರ ಭಕ್ತಳು, ನೀವವರ ಗಣಗಳು. ನೀವು ನಮ್ಮನ್ನು ಬಾಧಿಸುವುದು ಧರ್ಮವಲ್ಲ. ಧರ್ಮ ಯಾವುದು? ಧರ್ಮ ನಮ್ಮದೇ ಧರ್ಮ, ನಿಮ್ಮದು ಅಧರ್ಮ. ತಗೊಳ್ಳಿ ಶಿವಪ್ರಸಾದ. ಮಾವ, ನಾನು ನನ್ನ ಪತಿಯ ಪಕ್ಕದಲ್ಲಿ ಕುಳಿತು ಧ್ಯಾನ ಮಾಡುತ್ತೇನೆ. ನಿನ್ನಿಷ್ಟ ಕಣಮ್ಮ. ಗುಂಪು ಗುಂಪಾಗಿ ಬಂದಿರುವಿರಿ ಮಹಾಪ್ರಭು. ಶವ ಸಂಸ್ಕಾರ ಆಗಲಿಲ್ಲವಲ್ಲ ಎಂಬ ಚಿಂತೆಯಿಂದ ಬಂದಿದ್ದೇವೆ. ಸಂಸ್ಕಾರ ಮಾಡದೆ ಶವವನ್ನು ಆಗಿಟ್ಟರೆ ಮಳೆ ಬೆಳೆ ಎಲ್ಲ ಹಾಳಾಗುತ್ತದೆ. ಅದರಿಂದ ರೋಗ ರುಜಿನಗಳು ಬಂದು ಜನಗಳು ಹಾಳಾಗುತ್ತಾರೆ. ಹಠ ಹಿಡಿದು ಕುಳಿತಿರುವ ನಿಮ್ಮ ಸೊಸೆಗೋಸ್ಕರ ನೀವು ಸುಮ್ಮನೆ ಕುಳಿತರೆ ಇದಕ್ಕೆ ಕೊನೆಯಾವಾಗ? ನನ್ನ ಸೊಸೆಯ ಆರಾಧ್ಯ ದೈವ ಒಲಿಯುವ ತನಕ ಇದಕ್ಕೆ ಕೊನೆಯೇ ಇಲ್ಲ. ನಿಮ್ಮ ಸೊಸೆ ಆರಾಧ್ಯ ದೇವತೆ ಒಲಿಯುವುದಕ್ಕೆ ಯುಗವೇ ಕಳೆಯುವುದು ಏನೋ. ಹೀಗೆ ನೀವು ಅವಳ ಜೊತೆ ಹಠ ಮಾಡಿ ಕುಳಿತರೆ ನಿಮ್ಮ ಪ್ರಜೆಗಳ ಗತಿ ಏನು? ಮಹಾರಾಜರಾದ ನೀವು ನಮ್ಮ ದೇಶ ಹಾಗೂ ನಮ್ಮಗಳ ಏರಕ್ಷಣವನ್ನು ರಕ್ಷಿಸಬೇಕಾದದ್ದು ನಿಮ್ಮ ಕರ್ತವ್ಯ. ಮಗರನ್ನು ಕಳೆದುಕೊಂಡ ನೀವು ಸೊಸೆ ಎಂಬ ವಾತ್ಸಲ್ಯಕ್ಕೆ ಬಲಿಯಾಗಿ ಕರ್ತವ್ಯ ಭ್ರಷ್ಟರಾಗುತ್ತೀರಾ. ಇದು ತುಂಬಾ ಅವಮಾನ. ನಿಮ್ಮ ವಂಶಂ ಪಾರಂಪರ್ಯವಾಗಿ ಬಂದ ಕರ್ತವ್ಯ ಶ್ರದ್ಧೆಯನ್ನು ರಾಜಧರ್ಮವನ್ನು ತೃಣೀಕರಿಸುತ್ತೀರಾ? ಇಲ್ಲ ಇಲ್ಲ, ನನ್ನ ಧರ್ಮವನ್ನು ರಕ್ಷಿಸಿಕೊಳ್ಳಲೇಬೇಕು. ಸಾಧ್ಯವಿಲ್ಲದಿದ್ದರೆ ನಿಮ್ಮ ವಂಶ ಗೌರವವನ್ನು ಕಾಪಾಡಿಕೊಳ್ಳಿ, ಪ್ರಜೆಗಳ ಯೋಗಕ್ಷೇಮದ ಕಡೆ ಲಕ್ಷ್ಯ ಕೊಡಿ. ಅಟಾಡಿದ ಕುಟುಂಬ ನಿಮ್ಮ ಸೊಸೆಯ ಮಾತನ್ನು ಲಕ್ಷಿಸಿ ಚಿತೆಗೆ ಬೆಂಕಿ ಹೆಚ್ಚಲು ಅವಕಾಶ ಕೊಡಿ. ಚಿತೆಗೆ ಬೆಂಕಿ ಹಚ್ಚಿ ನಮ್ಮ ಕರ್ತವ್ಯವನ್ನು ಮುಗಿಸುತ್ತೇವೆ. ನನ್ನ ಮಗನ ದೇಹಕ್ಕೆ ಬೆಂಕಿ ಹಚ್ಚಿ ಬೂದಿ ಮಾಡಲು ಆತುರ ಪಡುತ್ತಿರುವಿರಾ? ಮಗನ ಸತ್ತಿದ್ದಾನೆ, ಸತ್ತವರ ದೇಹ ಕೊನೆಗೊಳ್ಳಲೇಬೇಕು. ಪ್ರಭು, 9 ತಿಂಗಳು ಹೊತ್ತು ಹೆತ್ತವಳ ಸಂಕಟವನ್ನು ಕಂಡು ಕರಿಕರಿಸಿ. ನಿನ್ನ ಮೇಲೆ ಸೊಸೆಯ ಮೇಲೆ ಕನಿಕರ ತೋರಿಸಿದರೆ ನಾನು ಭ್ರಷ್ಟರ ಗುಂಪಿಗೆ ಸೇರಬೇಕಾಗುತ್ತದೆ. ಪ್ರಭುಗಳೇ, ರಾಜಧರ್ಮ, ವಂಶಧರ್ಮ, ಕೀರ್ತಿ ಎಲ್ಲವನ್ನೂ ನೀವು ಉಳಿಸಿಕೊಳ್ಳಲೇಬೇಕು. ತೆಗೆದುಕೊಳ್ಳಿ, ನೀವೇ ಬೆಂಕಿ ಹಚ್ಚಿ, ಆಗದಿದ್ದಲ್ಲಿ ನಮಗೆ ಅವಕಾಶ ಮಾಡಿಕೊಡಿ, ನಾವೇ ಉರಿಸುತ್ತೇವೆ. ಬೇಡ, ಉಳಿಲಿ. ಅಯ್ಯೋ ಬೇಡಿ, ನಮ್ಮ ಮಗನ ದೇಹಕ್ಕೆ ಬೆಂಕಿ ಹಚ್ಚುವುದಲ್ಲದೆ ನಮ್ಮ ಸೊಸೆಯ ಭಕ್ತ ಪ್ರೀತಿಗಳಿಗೆ ಬೆಂಕಿ ಹಚ್ಚುತ್ತೀರಾ? ಇದುವರೆಗೂ ಕಾದು ಕಾದು ಸಾಗಾಯಿತು. ಮೃತ್ಯುವನ್ನು ಗೆದ್ದ ವೀರನಾರಿ ಎಂಬ ಹೆಸರು ಬಾರದೆ ಶವವನ್ನು ಕಾಯ್ದುಕೊಂಡಿರುವ ವಿಧವೆ ಎಂಬ. ನಿನ್ನ ಗಂಡ ಸತ್ತಿದ್ದಾನೆ ಎಂಬುದು ಜ್ಞಾಪಕವಿದೆಯೇ? ಇದೆ, ಆದ್ರೆ ಆ ದೈವದ ಮೇಲೆಯೂ ನನಗೆ ನಂಬಿಕೆ ಇದೆ. ನನ್ನ ವ್ರತ ಫಲ ಪೂರ್ಣ ಆಗೋದಕ್ಕೂ ಮುಂಚೆ ನನ್ನ ಹೃದಯಕ್ಕೆ ಬೆಂಕಿ ಹಚ್ಚುತ್ತೀರ. ಮಾವ, ನಿಮ್ಮ ಮಗನ ಮೇಲೆಯೂ ನಿಮ್ಮ ಸೊಸೆ ಮೇಲೆಯೂ ನಿಮಗೆ ಅಷ್ಟು ದ್ವೇಷವೇ? ಸತ್ತಿರುವವನು ನನ್ನ ಒಬ್ಬನೇ ಮಗ, ಆದರೆ ದೇಶದಲ್ಲಿರುವ ಪ್ರಜೆಗಳೆಲ್ಲ ನನ್ನ ಮಕ್ಕಳ ಸಮಾನ. ಸತ್ತ ನನ್ನ ಒಬ್ಬ ಮಗನ ಸಾವಿಗಾಗಿ ದೇಶದಲ್ಲಿರುವ ಪ್ರಜೆಗಳನ್ನೆಲ್ಲ ನಾನು ಗೋಳು ಹೊಯ್ದುಕೊಳ್ಳಬೇಕೆ? ನಿನ್ನ ಭಕ್ತಿ ಪ್ರೀತಿ ಫಲ ಕೊಟ್ಟರೆ ಕೊಡಲಿ, ಬಿಟ್ಟರೆ ಬಿಡಲಿ. ನಾನು ಈ ದೇಶದ ರಾಜ. ನನ್ನ ಪ್ರಜಾ ಮಕ್ಕಳಿಗಾಗಿ, ಧರ್ಮಕ್ಕಾಗಿ, ನ್ಯಾಯಕ್ಕಾಗಿ, ರಾಜನೀತಿಗಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡಿಯೇ ತೀರುತ್ತೇನೆ. ಈ ಪ್ರಜೆಗಳ ಇಚ್ಛೆಯನ್ನು ಪೂರ್ತಿ ಮಾಡಲು ನೀವು ಹುಚ್ಚರಾಗಿರುವಿರಾ? ಇದನ್ನೆಲ್ಲ ನಾನು ನೋಡಲಾರೆ. ಇಚ್ಛೆ ಇದ್ರೆ ನೋಡು, ಇಲ್ಲವಾದರೆ ಬಿಡು.
ನಾನು ಮಾತ್ರ ನನ್ನ ಪ್ರಜೆಗಳ ಇಚ್ಛೆ ನಡೆಯಲೇಬೇಕು. ಹಾಗೆ ಮಾಡಿ, ಇವರೆಲ್ಲರ ಇಚ್ಛೆಯನ್ನು ಪೂರ್ತಿ ಮಾಡಲು ನೀವು ನಮ್ಮೆಲ್ಲರನ್ನೂ ಸುಟ್ಟು ಬಿಡಿ. ಹೆಚ್ಚಿಗೆ ಮಾತಾಡಿ, ನನ್ನ ಹೃದಯದಲ್ಲಿರುವ ಚಿಂತಾಗ್ನಿಗೆ ಆಜ್ಞವನ್ನು ಸುರಿಯಬೇಡ. ಹೆಚ್ಚಿಗೆ ಮಾತಾಡಬೇಡ, ಸುಮ್ಮನೆ ಇರು. ನಾನು ಸುಮ್ಮನೆ ಇರಲಾರೆ, ಇದನ್ನೆಲ್ಲ ನೋಡುತ್ತಾ ಸುಮ್ಮನೆ ಇರಲಾರೆ. ಮಹಾದೇವ, ಶಂಕರ, ಪ್ರಭು, ನಿನ್ನಂತೆಯೇ ನನ್ನ ಸಹಿಯು ಸಹ ಮಹಾದೇವ ಶಂಕರ ಎಂದು ಕಂಠಶೋಷಣೆ ಮಾಡಿಕೊಳ್ಳುತ್ತಿದ್ದಾಳೆ. ಅದಕ್ಕಾಗಿಯೇ ನಾನು ಈ ಚಿತ್ರಕ್ಕೆ ಬೆಂಕಿಯನ್ನು ಹಚ್ಚುತ್ತಿದ್ದೇನೆ. ನನ್ನ ಮಗನ ಜೊತೆಯಲ್ಲಿ ನನ್ನ ಸೊಸೆಯು ಉರಿದು ಹೋಗಲಿ. ಯಾರು ನನ್ನನ್ನು ತಡೆಯಬೇಡಿ. ನನ್ನ ಪ್ರಜೆಗಳ ಮಾತನ್ನು ಬಿಟ್ಟು ಬೇರೆ ಯಾರ ಮಾತನ್ನು ನಾನು ಕೇಳುವುದಿಲ್ಲ. ನೀನೇ ಕಾಪಾಡ್ತಂದೆ. ಸದಾಶಿವ ಸದಾಶಿವ ಸದಾ
ಅದೇ ಬಾನಾರದ ವಿಮಲ ಬಾ ಇಲ್ಲಿ. ಶಂಕರ ವಿಮಲ, ನಿನ್ನ ವ್ರತ ಸಾಂಗವಾಯಿತು, ಅದಕ್ಕೆ ತಕ್ಕ ಪ್ರತಿಫಲವೂ ಸಿಕ್ಕಿತು. ನಿನಗೆ ಏನು ಬೇಕು ಕೇಳು. ಕೇಳಮ್ಮ ಕೇಳು, ಏನು ಬೇಕೋ ಕೇಳು. ನನಗಿನ್ನೇನು ಬೇಕು ಪರಮೇಶ್ವರ, ಪತಿ ಇಲ್ಲದೆ ನಾನು ಪತಿತೆಯಾಗಿ ಬದುಕಿರಲಾರೆ. ನಿನ್ನ ಪತಿಯೂ ಸಹ ಜೀವಂತನಾಗಿದ್ದಾನೆ ನೋಡು ರಾಜವರ್ಮ. ಸ್ವಾಮಿ, ಪರಮೇಶ್ವರ, ಈಗ ನಿನಗೆ ದೇವತೆ ನಮ್ಮನ್ನು ರಕ್ಷಿಸಿದೆಯಾ ತಂದೆ, ನಮ್ಮನ್ನು ಉದ್ಧಾರ ಮಾಡಿದೆಯಾ ತಂದೆ. ನಾವೆಂತಹ ಭಾಗ್ಯಶಾಲಿಗಳು, ನಿಮ್ಮಗಳ ದಿವ್ಯ ದರ್ಶನದಿಂದ ನಾವೆಂದು ಪುನೀತರಾದೆವು ಪರಮೇಶ್ವರ. ಸ್ವಾಮಿ, ಭಕ್ತರಿಗೆ ಮಾತ್ರ ಅಭಯ ಪ್ರದಾನ ಮಾಡಿ ಆಶೀರ್ವದಿಸಿದ್ರೆ ನಿಮ್ಮ ಮಗಳ ಕಷ್ಟವನ್ನೇಕೆ ಪರಿಹರಿಸಲಿಲ್ಲ ಪರಮೇಶ್ವರ? ತಂದೆ, ಅಮ್ಮ, ನನ್ನನ್ನು ಕ್ಷಮಿಸಿ, ಈ ಪಾಪದಿಂದ ನನ್ನನ್ನು ವಿಮುಕ್ತಳನ್ನಾಗಿ ಮಾಡಿ. ಮಗಳೇ, ನೀನು ವಿಮಲೆಯ ಮುಂದೆ ಸೋತಿದ್ದೀಯ, ನೀನು ಶಾಪ ವಿಮುಕ್ತಳಾಗಬೇಕಾದರೆ ವಿಮಲೆಯ ಕಾಲನ್ನು ಹಿಡಿದು ಕ್ಷಮೆಯನ್ನು ಕೇಳಬೇಕು. ತಾಯಿ, ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು. ಪರಶಿವನ ಮಗಳಾದ ನಿನ್ನನ್ನು ಕ್ಷಮಿಸಲು ನನಗೆ ಶಕ್ತಿ ಇಲ್ಲ. ಉಮಾಮಹೇಶ್ವರರೇ ನಿನ್ನನ್ನು ಆಶೀರ್ವದಿಸಲಿ. ಭಕ್ತರ ಭಕ್ತಿಯೇ ಮುಖ್ಯವಾದದ್ದು, ಭಕ್ತರ ಇಷ್ಟದಂತೆ ನಡೆಯಬೇಕಾದ್ದು ನಮ್ಮ ಕರ್ತವ್ಯ. ಮಹಾಪತಿವರ್ತತೆಯಾದ ವಿಮಲೆಯ ಮಾತಿನಂತೆ ನಿನ್ನ ನಾವು ಶ್ರಮಿಸಿದ್ದೇವೆ. ಆ ನಿನ್ನ ಅಹಂಕಾರವನ್ನು ಬಿಟ್ಟು ಸರ್ವ ಜನಗಳಿಂದಲೂ ಪೂಜಿತಲಾಗು. ನಿನ್ನೆಲ್ಲರ ಆಶೀರ್ವಾದದಿಂದ ನನ್ನ ಶಾಪ ವಿಮೋಚನೆಯಾಯಿತು. ಇನ್ನು ಮೇಲೆ ಅಹಂಕಾರವನ್ನು ಬಿಟ್ಟು ಸದ್ಗುಣಿಯಾಗಿ ವರ್ತಿಸುವೆನು. ಹಾಗೇ ಆಗಲಿ, ನೀನು ಸದ್ಗುಣಿಯಾದರೆ ಭಕ್ತರುಗಳು ಹೆಚ್ಚಾಗಿ ನಿನ್ನ ಪೂಜಿಸುತ್ತಾರೆ. ಚಂದ್ರವರ್ಮ, ರಾಜ್ಯವರ್ಮ, ನಿಮ್ಮ ರಾಜ್ಯಕ್ಕೋಗಿ ಪ್ರಜೆಗಳನ್ನು ಪಾಲಿಸುತ್ತಾ ಆನಂದದಿಂದ ಇರಿ.